समस्त कर्नाटक विद्यार्थी बंधु मित्रे निम्म प्रीतिया निरंजन मूर्ति नमस्कार इवतना क्लास उष्ण ताप लास्ट क्लास शुरुमी हाँ नेक्स्ट क्लास सद्योद्रे एम सी क्यू नोड़प होस रीतियां एम सी क्यून ना डिस्कस ओके ನನ್ನ ಕ್ಲಾಸಲ್ಲಿ ಕೆಲವೊಂದು ಕೆಲವರಿಗೆ ಡೌಟ್ಸ್ ಬಂದಿದ್ದುಂಟು ಇನ್ನು ಕೆಲವರಿಗೆ ಸರ್ ಸ್ವಲ್ಪ ಒಂದು ಎರಡು ಲೆಕ್ಕ ಕೊಟ್ಟು ನಮಗೆ ಲೆಕ್ಕ ಮಾಡಿಸಿ ಯಾವಾಗ ನಾವು ಒಂದು ಸ್ವಲ್ಪ ಇಂಪ್ರೂವೈಸ್ ನೋಡ್ಕೊಳ್ತೀವಿ ಅಂತ ಹೇಳಿದ್ರಿ ರೈಟಪ್ಪ ನಿನ್ನೆ ಮಾಡಿಸಿದ ಅಷ್ಟು ಲೆಕ್ಕಗಳು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಗೊತ್ತಾ ತುಂಬ ಸಿಂಪಲ್ ಆಗಿರತಕ್ಕಂಥ ಲೆಕ್ಕಗಳವು ಮತ್ತು ಇನ್ನೊಬ್ಬರು ಟಂಗ್ಸ್ಟನ್ ತಂತಿದ್ದು ಸರ್ ಹಿಂಗಿದೆ ಬುಕ್ಕಲ್ಲಿ ಅಂತ ಒಂದು ಅಂದಾಜಿನಲ್ಲಿ ಏನಾಗಿರುತ್ತೆ ಒಂದು ಒಂದು ವೇರಿಯೇಷನ್ ಇರುತ್ತೆ 20 ಡಿಗ್ರಿ 25 ಡಿಗ್ರಿ ವೇರಿಯೇಷನಲ್ಲಿ ಇರಬಹುದು ಓಕೆ ಹಾಗಾಗಿ ಆ ರೀತಿ ಕೊಡಲಾಗಿದೆ ಆಯಿತು ನಾನೊಂದು ಸಂಖ್ಯೆ ಕಡಿಮೆ ತಗೊಂಡಿದ್ದೆ ನಾನೊಂದು ಸಂಖ್ಯೆ ಜಾಸ್ತಿ ಆಗಿದೆ ಓಕೆ ಎಕ್ಸಾಕ್ಟ್ ಅಂತ ಅಲ್ಲ ಒಂದು ಏನಾಗಿರುತ್ತೆ ಒಂದು ಸ್ವಲ್ಪ ವೇರಿಯೇಷನ್ ಇರಬಹುದು ಓಕೆ ಇರಬಹುದು ಏನು ತೊಂದರೆ ಏನಾಗಲ್ಲ ಕೊಟ್ಟ ನಂಬರ್ನ ನಾವು ಸಬ್ಟ್ರಾಕ್ಟ್ ಮಾಡಿ ನಾವು ಉತ್ತರ ಹೇಳಿದ್ರೆ ಸಾಕಾಗುತ್ತೆ ಅರ್ಥ ಆಯಿತು ಎಸ್ ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತುಕನ್ನು ಕೇಳಿದ್ದಕ್ಕಾಗಿ ಎಸ್ ಇಲ್ಲಿ ನಾವು ಒಂದೊಂದಾಗಿ ಗಮನಿಸ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಏನು ನೋಡಿದ್ವಿ ಈಗ ಲಾಸ್ಟ್ ಕ್ಲಾಸಲ್ಲಿ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಇತ್ತು ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಕೆಲ್ವಿನ್ ಮೈನಸ್ 273 ಅಂತ ಇತ್ತು ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಇತ್ತು डिग्री सेल्सियस इज इक्वल टू 5/9 डिग्री फारेनहाइट माइनस 32 अंत इत्तु ओके हीगे 9/5 बरबेकु अंत हेळिदाग नावेनु माडबेकु अंद्रे मैक्सिमम मिनिमम ओके डिग्री फारेनहाइट अल्ली मैक्सिमम अंद्रे 212 डिग्री सेल्सियस अल्ली 100 डिग्री सेल्सियस अन्नु नावु कुदियो बिंदु आधारद मेले तगोंड्वि अंत हेळिद्रे ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅದನ್ನು ಒಡಿತಾ ಹೋದ್ರೆ ಅದನ್ನು ಡಿವೈಡ್ ಮಾಡ್ತಾ ಹೋದ್ರೆ ನಮಗೆ ಒಂದು ಕನ್ಕ್ಲೂಷನ್ ಪಾರ್ಟ್ 9/5 ಸಿಗುತ್ತೆ ಅರ್ಥ ಆಯಿತು ಅಷ್ಟರ ಬದಲಾಗಿ ನಾವು ಒಂದು ಸಿಂಪಲ್ ಫಾರ್ಮೇಷನನ್ನು ತೊಗೊಂಬಂದಿದ್ದೇನೆ ಅಷ್ಟೇ ಆಯಿತಾ ಇವೆರಡು ಲೆಕ್ಕ ನಿನ್ನೆ ಆಲ್ರೆಡಿ ನೋಡಿದ್ವಿ ಗೊತ್ತಿರಲಿ ಇದೊಂದು ಬೇಸಿಕ್ ಓಕೆ ಫೌಂಡೇಶನ್ ರೀತಿ ಒಂದು ಬೇಸಿಕ್ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ ಹಾಗಾದರೆ ಇಲ್ಲಿ ನಾವು ನೋಡೋಣ ಡಿಗ್ರಿ ಫ್ಯಾರನೆಟ್ 9/5 ಡಿಗ್ರಿ ಅಂದರೆ ಡಿಗ್ರಿ ಸೆಲ್ಸಿಯಸ್ ಕೊಡಲಾಗುತ್ತೆ ಸಾಲ್ವ್ ಮಾಡಬೇಕು ಪ್ಲಸ್ ಓಕೆ ಮಾಡಬೇಕಾಗುತ್ತೆ ನೋಡೋಣ ಒಂದೊಂದಾಗಿ ಲೆಕ್ಕ ನೋಡ್ತಾ ಹೋಗೋಣ ಒಂದು ಲೆಕ್ಕ ನಾನು ಕರೆಕ್ಟಾಗಿ ತೋರಿಸ್ಬಿಡ್ತೀನಿ ಅದೇ ರೀತಿ ಉಳಿದಂಥವುಗಳನ್ನು ನೀವು ಶುರು ಮಾಡ್ತಾ ಹೋಗಬೇಕು ಅರ್ಥ ಆಯಿತು ಸೊ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ ವೆರಿ ಫಸ್ಟ್ ಕುದಿಯುವ ಬಿಂದು ಯಾವುದು ನೀರಿನ ಕುದಿಯುವ ಬಿಂದು ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇದನ್ನು ಡಿಗ್ರಿ ಫ್ಯಾರನೆಟ್ಗೆ ಪರಿವರ್ತಿಸಿ ಎಷ್ಟಾಗುತ್ತೆ ನೋಡಬೇಕೀಗ ಸಾಕಷ್ಟು ಜನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಿ ಆಯಿತು ಇಲ್ಲಿ ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಹೌದಾ ಸೊ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9/5 ಇಂಟು 100 ಪ್ಲಸ್ 32 ನೆಕ್ಸ್ಟು 5 1s 5 20s ಸೊ ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9/18 180 ಪ್ಲಸ್ 32 ಹೀಗಿದ್ದಾಗ ಏನಾಗಿರುತ್ತೆ ನಾವು ಈ ರೀತಿ ಸರ್ ಡಿವೈಡ್ ಯಾಕೆ ಮಾಡಬೇಕು ಸರ್ ಆ್ಯಡ್ ಮಾಡ್ಬೋದಲ್ಲ ಅದಕ್ಕೆ ಕೆಲವರಿಗೆ ಕ್ವಶನ್ ಬಂದುಬಿಟ್ಟಿರುತ್ತೆ ಓಕೆ ನಾನು ಆಡಿಸಲ್ಲಪ್ಪ ನನಗೆ ಈಸಿ ಕಾಣೋದು ಆಡಿಷನ್ ಆ್ಯಡ್ ಮಾಡಿ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಸೊ ಇದನ್ನು ಮಾಡಬಾರ್ದು ಯಾವತ್ತು ಬೋಡೋಮಸ್ ರೂಲನ್ನು ಅಪ್ಲೈ ಮಾಡಬೇಕು ಓಕೆ ಬೋಡೋಮಸ್ ರೂಲನ್ನು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬ ಈಸಿ ವೇನಲ್ಲಿ ಸ್ಟಾರ್ಟ್ ಆಗುತ್ತೆ ಓಕೆ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಷನ್ ಅಡಿಷನ್ ಸಬ್ಟ್ರಾಕ್ಷನ್ ಈ ಕಾನ್ಸೆಪ್ಟನ್ನು ತೊಗೊಂಡೋಗ್ಬೇಕು ಓಕೆ ಈ ಕಾನ್ಸೆಪ್ಟನ್ನು ತೊಗೊಂಡೋದ್ರಿ ಅಂತ ಹೇಳಿದ್ರೆ ನೋಡಿ ವೆರಿ ಫಸ್ಟ್ ಬ್ರಾಕೆಟ್ ಇಲ್ಲ ಬಿಟಾಕಿ ನೆಕ್ಸ್ಟ್ಗೆ ಹೋಗೋದು ರಿವಿಷನ್ ಇದೆ 5 1s 5 20s ನೆಕ್ಸ್ಟು ಮಲ್ಟಿಪ್ಲಿಕೇಷನ್ ಇದೆ 9/18 180 ಪ್ಲಸ್ 32 ನೆಕ್ಸ್ಟು ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ 212 ಡಿಗ್ರಿ ಫ್ಯಾರನೆಟ್ ಹೌದಾ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ 212 ಮೊನ್ನೆ ಎಕ್ಸಾಮಿಗೆ
ಇದರ ಇನಿಷಿಯಲ್ ಪಾಯಿಂಟ್ ಅನ್ನು ಕೇಳಿದಾನೆ ಆಯ್ತು ಮನ ಎಕ್ಸಾಮ್ ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಡಿಗ್ರಿ ಫ್ಯಾರನ್ಹೈಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಇದೆ ಸೊ ಫಾರ್ಮುಲಾ ಯಾವಾಗಲೂ ನೆನಪಿರಬೇಕು ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತು ಸೊ ಗಟ್ ಹೊಡಿಲೇಬೇಕು ದೇರ್ ಇಸ್ ನೋ ಅನದರ್ ವೇ ನೆಕ್ಸ್ಟು ಡಿಗ್ರಿ ಸೆಲ್ಸಿಯಸ್ ಇರೋ ಹತ್ರ 100 ಹಾಕಿದರೆ 9/18 180 ಅದು ಫಸ್ಟ್ ಡಿವಿಷನ್ ಮಾಡಬೇಕು ನಂತರ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ 32 ಆ್ಯಡ್ ಮಾಡಿದ್ರೆ 212 ಬರ್ತದೆ ಮೊನ್ನೆ ಪಿ ಸಿನಲ್ಲಿ ಏನು ಕೇಳಿದ್ದಾರೆ ಓಕೆ ಮೊನ್ನೆ ಪಿ ಸಿನಲ್ಲಿ ಇದನ್ನು ಏನು ಕೇಳಿದ್ದಾರೆ ನೋಡ್ತಾ ಹೋಗೋದಾಯಿತು ಅಂದರೆ ಪಿ ಸಿನಲ್ಲಿ ನಾವು ಗಮನಿಸಿದ್ದೀವಿ ಗಮನಿಸೋದಾಯಿತು ಅಂದರೆ ಡಿಗ್ರಿ ಫ್ಯಾರನೇಟ್ ಇದೆ ಓಕೆ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇದರ ಮೌಲ್ಯ ಇದರ ಮೌಲ್ಯ ಡಿಗ್ರಿ ಫ್ಯಾರನೇಟ್ನಲ್ಲಿ ಎಷ್ಟು ಅಂತ ಕೇಳಿದ್ದಾರೆ ಆಯಿತು ಈ ಸ್ಕೇಲ್ಗಳ ಅನ್ವಯ ಫಾರ್ಮುಲಾ ಭಾಳ ಚೆನ್ನಾಗಿ ಗೊತ್ತಿತ್ತು ಅಂದರೆ 100% ಎಲ್ಲರೂ ಆನ್ಸರ್ ಮಾಡ್ತಿರಪ್ಪ ಓಕೆ ಡಿಗ್ರಿ ಫ್ಯಾರನೇಟ್ ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನೇಟ್ ಇಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಹಾಗಾದರೆ ಡಿಗ್ರಿ ಫ್ಯಾರನೇಟ್ ಇಸ್ ಈಕ್ವಲ್ ಟು 9/5 ಇಂಟು 0+32 ಓಕೆ 0 ಇಂಟು ಎನಿಥಿಂಗ್ ಅಂತ ಹೇಳಿ ಬಂದಾಗ ಹೋಲ್ ಟರ್ಮ್ ಏನಾಗುತ್ತೆ 0 ಆಗುತ್ತೆ ಉಳಿದದ್ದೇನು ಡಿಗ್ರಿ ಫ್ಯಾರನೇಟಲ್ಲಿ 32 ಉಳಿತು ಸೊ 32 ಡಿಗ್ರಿ ಫ್ಯಾರನೇಟ್ ಅಂತೀವಿ ಓಕೆ ಹೀಗೆ ನಾವು ನೋಟಿಸ್ ಮಾಡ್ಬೋದು 32 ಡಿಗ್ರಿ ಫ್ಯಾರನೇಟ್ ಅಂತೇಳಿ ಅರ್ಥ ಆಯಿತು ಓಕೆ ಇದಾದ ನಂತರ ನಾವು ನೋಡೋದಾಯಿತು ಅಂದರೆ ಈಗ ಲೆಕ್ಕಗಳನ್ನು ಕೊಡ್ತಾ ಬರ್ತೀನಿ ನೋಡೋಣ ಓಕೆ ಸೊ ಒಂಟೆಯ ದೇಹದ ಉಷ್ಣತೆ ಒಂಟೆಯ ದೇಹದ ಉಷ್ಣತೆ 45 ಡಿಗ್ರಿ ಸೆಲ್ಸಿಯಸ್ ಕ್ಯಾಮಲ್ ಒಂಟೆಯ ದೇಹದ ಉಷ್ಣತೆ 45 ಡಿಗ್ರಿ ಸೆಲ್ಸಿಯಸ್ ಇದನ್ನು ಏನು ಮಾಡಿ ಡಿಗ್ರಿ ಫ್ಯಾರನೇಟ್ಗೆ ಪರಿವರ್ತಿಸಿ ಡಿಗ್ರಿ ಫ್ಯಾರನೇಟ್ಗೆ ಪರಿವರ್ತಿಸಿ ಎಸ್ ಟೈಮ್ ಕೊಡ್ತಾ ಇದ್ದೀನಿ ನೋಡೋಣ ಓಕೆ ಆನ್ಸರ್ ಮಾಡ್ತಾ ಬನ್ನಿ ಪ್ರತಿ ಹಂತದಲ್ಲೂ ಪಕ್ಕದಲ್ಲಿ ಬಾಡಮಸ್ ರೂಲನ್ನು ಅಪ್ಲೈ ಮಾಡಲೇಬೇಕು ಪ್ರತಿ ಹಂತದಲ್ಲಿ ಇದನ್ನು ಬರ್ಕೊಳ್ಳೇಬೇಕು ಡಿವಿಷನ್ ಮಲ್ಟಿಪ್ಲಿಕೇಶನ್ ಎಡಿಷನ್ ಸಬ್ಟ್ರಾಕ್ಷನ್ ಹಾಗಿದ್ದರೆ ನೈನ್ ಬೈ ಫೈವ್ ಇಂಟು ಎಷ್ಟು ಕೊಟ್ಟಿದ್ದೀವಿ 45 ಡಿಗ್ರಿ ಪ್ಲಸ್ 32 ಓಕೆ ಕೆಲವರಲ್ಲಿ ಸಾಲ್ವ್ ಮಾಡಿರ್ತೀರಿ ಡಿವಿಷನ್ ಫೈವ್ ಒನ್ ಸಾ ಫೈವ್ ನೈನ್ ಸಾ ಹೌದಾ ಡಿಗ್ರಿ ಫ್ಯಾರನೇಟ್ ಇಸ್ ಈಕ್ವಲ್ ಟು 9 ಇಂಟು 9 ಪ್ಲಸ್ 32 ಸೊ 99 81 18 ಜಾನ್ರ ಓಕೆ 81 ಪ್ಲಸ್ 32 ಹೌದಾ ಡಿಗ್ರಿ ಫ್ಯಾರನೇಟ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ 2 1 3 8 3 11 ಡಿಗ್ರಿ ಫ್ಯಾರನೇಟ್ ಯ ಸ್ಟೂಡೆಂಟ್ಸ್ ಏನು ಗೊತ್ತೇನೋ ಮ್ಯಾಥಮೆಟಿಕ್ಸ್ ಅನ್ನೋದು ಗೊತ್ತಿರಲೇಬೇಕು ಓಕೆ ಫಿಸಿಕ್ಸಿಗೆ ಅಣ್ಣ ಯಾರು ಗೊತ್ತಾ ಮ್ಯಾಥಮೆಟಿಕ್ಸ್ ಇವನೇ ದೊಡ್ಡ ಬಿಗ್ ಬ್ರದರ್ ನಮಗೆ ಮ್ಯಾಥಮೆಟಿಕ್ಸ್ ಓಕೆ ತಮ್ಮ ಯಾರು ಅಂದರೆ ಕೆಮಿಸ್ಟ್ರಿ ಓಕೆ ತಂಗಿ ಯಾರು ಅಂದರೆ ಬಯಾಲಜಿ ಇವರು ಅನುಬಂಧ ನಮಗೆ ಭಾಳ ಚೆನ್ನಾಗಿರಲೇಬೇಕು ಹೌದು ಓಕೆ ಫಿಸಿಕ್ಸಿಗೆ ಇವರು ಮೂವರು ಬೇಕೇ ಬೇಕು ಫಿಸಿಕ್ಸ್ ಒಬ್ಬನಿದ್ದಾನೆ ಅಂದರೆ ಅವ್ರಿಗೆ ಅಣ್ಣ ಒಬ್ಬನಿರ್ತಾನೆ ತಮ್ಮ ಒಬ್ಬನಿರ್ತಾನೆ ಮತ್ತು ತಂಗಿ ಒಬ್ಬಳಿರ್ತಾಳೆ ನಮ್ಮ ಮನೆಗೆಲ್ಲ ನೋಡ್ತೀವಿ ನಾವು ಇದನ್ನು ಹೌದಾ ಹಿಂಗೆ ಎಲ್ಲ ಇರಲೇಬೇಕು ಅದಕ್ಕೆ ಕೆಮಿಸ್ಟ್ರಿ ಈಸ್ ಕಲರ್ಫುಲ್ ಕೆಮಿಸ್ಟ್ರಿ ಯಾವಾಗಲೂ ಕಲರ್ಫುಲ್ ಹೌದಾ
ಅದು ಏನಾಗಿರುತ್ತೆ ಅಂದರೆ ಅದು ಯಾವಾಗಲೂ ಅಡುಗೆ ಮನೆಯಲ್ಲೇ ಇರುತ್ತೆ. ಹೌದಾ? ಉಪ್ಪು ಹುಳಿ ಖಾರ ಹೌದು ತಾನೇ? ಸೊ ಅಲ್ಲೇ ನೋಡೋದು ನಾವು ಅಡುಗೆ ಮನೆಯಲ್ಲಿ. ಓಕೆ, ಕಿಚನ್ ರೂಮಲ್ಲಿ ನೋಡ್ತೀವಿ. ಹೌದಾ? ಫಿಸಿಕ್ಸು ಮ್ಯಾಥಮೆಟಿಕ್ಸಲ್ಲಿ ಇರ್ತಾರೆ, ಹಾಲಲ್ಲಿ ಇರ್ತಾರೆ. ಓಕೆ, ಕೆಮಿಸ್ಟ್ರಿ ಈಸ್ ಕಲರ್ಫುಲ್. ಓಕೆ, ಬಯಾಲಜಿ ಈಸ್ ಬ್ಯೂಟಿಫುಲ್. ಬಯಾಲಜಿ ಯಾವಾಗಲೂ ನಾವು ಎಲ್ಲಿರುತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ. ಒಂದು ಮನೆ ಅಂತ ಹೇಳಿದಾಗ ಒಂದು ಬೆಡ್ರೂಮ್ ಅಂತೇಳಿ ನೋಟಿಸ್ ಮಾಡ್ತೀವಿ. ಸೊ ಅದರಲ್ಲಿ ಇರೋದಂಥದ್ದನ್ನು ನೋಡ್ತೀವಿ. ಸೊ ಬಯಾಲಜಿ ಈಸ್ ಬ್ಯೂಟಿಫುಲ್ ಆಲ್ವೇಸ್. ಓಕೆ, ಕೆಮಿಸ್ಟ್ರಿ ಈಸ್ ಕಲರ್ಫುಲ್, ಫಿಸಿಕ್ಸ್ ಈಸ್ ಪವರ್ಫುಲ್. ಗೊತ್ತಲ್ಲಿ ಓಕೆ ಪವರ್ಫುಲ್ ಆಗೇ ಇರುತ್ತೆ ಅದು ಯಾವಾಗಲೂ ಅಷ್ಟೇ. ಅದನ್ನು ನೀನು ಅರ್ಥ ಮಾಡಿಕೊಳ್ಳದ ಹೊರತು ಒಂದು ಅರ್ಥ ಆಗಿಲ್ಲ. ನಿಜವಾಗಲೂ ಕರ್ನಾಟಕದ ಸಮಸ್ತ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ಓಕೆ, ಕಾರಣ ಏನು ಅಂತ ಹೇಳಿದ್ರೆ, ಸರ್ ಫಿಸಿಕ್ಸು ತುಂಬ ಕಷ್ಟ ಆಗೋದು ನನಗೆ, ಈಸಿ ಆಗ್ತದೆ ಸರ್ ಅಂತ ಹೇಳಿದ್ರಿ. ಧನ್ಯವಾದಗಳು ಕಣಪ್ಪ, ನನ್ನದೇನೂ ಇಲ್ಲ, ಎಲ್ಲ ನಿಮ್ಮಿಂದ ನಾವು ಕಲ್ತಿರೋವಂಥದ್ದು. ಓಕೆ, ನಿಮ್ಮನ್ನು ನೋಡಿ ಓಕೆ ನಮ್ಮ ನಾಲೆಡ್ಜನ್ನು ಯಾವ ಮಟ್ಟಕ್ಕೆ ನಿಮಗೆ ತಗ್ಗಿಸ್ಬೇಕು, ಯಾವ ಮಟ್ಟಕ್ಕೆ ಹೇಳಿದ್ರೆ ನಿಮ್ಮ ತನಕ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಕಡೆ ಏನೋ ಒಂದು ಕಡೆ ಸರ್ವೆ ಮಾಡಿರ್ತೀವಿ, ನಾಲ್ಕೈದು ಕಡೆ ಹತ್ತಾರು ಕಡೆ ಪಾಠ ಕೇಳಿರ್ತೀವಿ, ಅವರಂತೆಯೇ ಫಾಲೋಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಆಗ ನಿಮಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಾವು ನಿಮಗೆ ರೀಚ್ ಆಗ್ತೀವಿ. ಹೌದು, ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇನ್ನೊಂದು ಲೆಕ್ಕ ಕೊಡಲ ಮೈನಸ್ ಅಲ್ಲಿ ಕೊಡ್ತೀನಿ. ಈಗ ಮೈನಸ್ 150 ಡಿಗ್ರಿ ಸೆಲ್ಸಿಯಸ್ಸನ್ನು ಡಿಗ್ರಿ ಫ್ಯಾರನೈಟ್ಗೆ ಪರಿವರ್ತಿಸ್ಬೇಕು ಬೇಗ. ನಾನು ಮೊದಲೇ ಹೇಳಿದ ಹಾಗೆ ಏನೇನು ಮಾಡ್ಕೋಬೇಕು, ಫಾರ್ಮುಲಾಗಳನ್ನು ಬರೆದಿಟ್ಕೋಬೇಕು. ಫಾರ್ಮುಲಾ ಪ್ರತಿ ಹಂತದಲ್ಲೂ ಫಾರ್ಮುಲಾ ಬರೆದಿಟ್ಕೋಬೇಕು. ಆಯಿತಾ? ಬಡಮಾಸ್ ರೂಲ್. ನಾನು ಯಾವಾಗಲೂ ಇದನ್ನು ಬದಮಾಸ್ ರೂಲ್ ಅಂತ ಓದ್ತಾ ಇರ್ತೀನಿ. ಓಕೆ, ಬದಮಾಸ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್. ಸ್ಟಾರ್ಟ್ ಮಾಡಿ, ನಿಮ್ಮ ಉತ್ತರವನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ, ನೋಡೋಣ ಎಷ್ಟು ಜನಕ್ಕೆ ಉತ್ತರ ಬಂದಿದೆ ನೋಡ್ತಾ ಹೋಗೋಣ. ಎಷ್ಟು ಕೊಟ್ಟಿದ್ದೀನಿ? ಮೈನಸ್ ಕೊಟ್ಟಿದ್ದೀನಿ, ಪ್ಲಸ್ ಅಲ್ಲ. ಓಕೆ, ಮೈನಸ್ ಕೊಟ್ಟಿದ್ದೀನಿ, ಮೈನಸ್ ಬಿಟ್ಟರೆ ಕೆಟ್ಟರಿ. ಡಿವಿಷನ್ ಇದೆ, ಫೈವ್ ಒನ್ಸ ಫೈವ್, ತ್ರೀಸ ಫಿಫ್ಟೀನ್, ಸೊ 30. ಎಂಥ 30 ಅದು? ಮೈನಸ್ 30. ಸೊ ಡಿಗ್ರಿ ಫ್ಯಾರನೈಟ್ ಇಸ್ ಇಕ್ವಲ್ ಟು 93 27 270 ಪ್ಲಸ್ 32 ಏನಾಗಿರುತ್ತೆ? ಎರಡುನೂರ ಎಪ್ಪತ್ತು 32. ಮೈನಸ್ಸು ಪ್ಲಸ್ಸು ಬಂದಾಗ ಏನು ಹೇಳಿದ್ದೆ? ಮೈನಸ್ ಮಾಡಬೇಕು. ಆದರೆ ದೊಡ್ಡ ಸಂಖ್ಯೆ ಪಕ್ಕ ಯಾವುದಿದೆ? ಮೈನಸ್ ಇದೆ, ಆ ಸೈನನ್ನು ಕಂಟಿನ್ಯೂ ಮಾಡಬೇಕು. ಎಸ್, ಇಲ್ಲಿ ನಾವು ನೋಡೋದಾಯ್ತು ಅಂದರೆ 10 2 ಹೋದರೆ 8, ಹೌದಾ? 6 3 ಹೋದರೆ 3, 2 ಮೈನಸ್ ಮೈನಸ್ 238 ಡಿಗ್ರಿ ಫ್ಯಾರನೈಟ್. ಓಕೆ, ಹೀಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನೋಟಿಸ್ ಮಾಡ್ಬೋದು. ಸೊ 200 ಮೈನಸ್ 238 ಡಿಗ್ರಿ ಫ್ಯಾರನೈಟ್ ಅಂತ ಹೇಳಲಾಗುತ್ತೆ. ಅಂಡರ್ಸ್ಟುಡ್? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಯಿತು. ಓಕೆ, ಹಾಗಾದರೆ ಒಂದು ಒಂದು ಅನ್ವಯದಂತೆ ನೋಡ್ಬಿಡೋಣ ಈಗ. ಆಯಿತಾ? ಒಂದು ಅನ್ವಯದಂತೆ ನಾವು ಗಮನಿಸ್ತಾ ಬರೋಣ. ಏನು ಅಂತೇಳಿದ್ರೆ, ನಾನೂರು ಕೆಲ್ವಿನನ್ನು ಬುಕ್ಕಲ್ಲಿ 300 ಇದೆ, ನಾನು ಒಂದು ನಂಬರನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಓಕೆ, 400 ಕೆಲ್ವಿನನ್ನು ಡಿಗ್ರಿ ಫ್ಯಾರನೈಟ್ಗೆ ಪರಿವರ್ತಿಸಿ. ಓಕೆ, ಹೇಳಿದ್ದೆ ಇವುಗಳಲ್ಲಿ ಏನು ಮಾಡ್ಕೋಬೇಕು, ಬದಮಾಸ್ ರೂಲನ್ನು ಅಪ್ಲೈ ಮಾಡಬೇಕು. ಬಡಮಾಸ್ ರೂಲ್, ಡಿವಿಷನ್ ಮಲ್ಟಿಪ್ಲಿಕೇಶನ್ ಎಡಿಷನ್ ಸಬ್ಟ್ರಾಕ್ಷನ್. ನಾನೂರು ಕೆಲ್ವಿನನ್ನು ಡಿಗ್ರಿ ಫ್ಯಾರನೈಟ್ಗೆ ಪರಿವರ್ತಿಸಿ ಬೇಗ.
400 ಕೆಲ್ವಿನ್ ಅನ್ನು ಡಿಗ್ರಿ ಫ್ಯಾರನೈಟ್ ಗೆ ಪರಿವರ್ತಿಸಿ. ಉತ್ತರ ಆಗಿದೆ ಅನ್ಕೊಳ್ತೀನಿ, ಉತ್ತರ ಆಗಿದೆ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಏನು ಮಾಡಿರ್ತೀರಿ ಅಂತ ಹೇಳಿದ್ರೆ ನಾನು ಹೇಳಿಬಿಡ್ತೀನಿ ನೋಡಿ. ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಓಕೆ, ತುಂಬ ಚೆನ್ನಾಗಿ ಏನು ಮಾಡಿರ್ತೀರಿ ಅಂತ ಹೇಳಿಬಿಡ್ತೀನಿ. ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಇಂಟು 400 ಪ್ಲಸ್ 32. ಈಗ ನಮ್ಮ ಪ್ರಕಾರ ಏನಾಗಿರುತ್ತಪ್ಪ, ಡಿವಿಷನ್ ಮಾಡಬೇಕು. 5 1 5 20 ಹೌದಾ, 5 20 40 ಸಾರಿ 8 ಮಾಡಿರ್ತೀರಿ, 80 ಬಂದಿರುತ್ತೆ. ಹಾಂ ಹಾಂ ಹಾಂ, ಓಕೆ. ನೀವು ಮಾಡಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಕೆಲವರೆಲ್ಲ ನಮ್ಮ ವಿದ್ಯಾರ್ಥಿಗಳು ಫಾಲೋಅಪ್ ಮಾಡಿರೋದು ಹೀಗೆ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಇದನ್ನು ಫಾಲೋಅಪ್ ಇದೇ ರೀತಿ ಮಾಡಿರ್ತಾರೆ. ನೋಡಬೇಕಾದ್ರೆ 5 8 40 ಸೊ 80 9 8 72 ಓಕೆ, 9 8 ಅಥವಾ 8 9 72 720 ಪ್ಲಸ್ 32. ಸೊ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 2 5 7 752 ಡಿಗ್ರಿ ಫ್ಯಾರನೈಟ್ ಬಂತು ಸರ್. ಯಸ್ ಅಂತೇಳಿ ಕೂಗಾಡಿರ್ತೀರಿ, ಹೌದು ತಾನೆ? ಸೊ ಕೂಗಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ತಪ್ಪು. 500 752 ಬಂದಿದ್ದರೆ ತಪ್ಪು. ಕೊಟ್ಟಿರೋದೇನಪ್ಪ, ಕೆಲ್ವಿನ್ ಕೊಡಲಾಗಿದೆ. ಕೊಟ್ಟಿರೋದೇನಪ್ಪ, ಕೆಲ್ವಿನ್ ಕೊಡಲಾಗಿದೆ. ಏನು ಮಾಡ್ಕೋಬೇಕಪ್ಪ, ನನಗಿಲ್ಲಿ ಫಾರ್ಮುಲಾದಲ್ಲಿರೋದೇನು, ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಕೆಲ್ವಿನನ್ನು ಫಸ್ಟ್ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಿ ದಯಮಾಡಿ. ಇದಾದ ನಂತರ ಡಿಗ್ರಿ ಸೆಲ್ಸಿಯಸ್ನ ತೊಗೊಂಬಂದು ಇಲ್ಲಿಗೆ ಹಾಕಿ ಅವಾಗ ಉತ್ತರ ಬರ್ತಾ ಹೋಗುತ್ತೆ ಸರ್. ಮೊಬೈಲನ್ನು ಯೂಸ್ ಮಾಡಬೇಡಿ ಸರ್, ಓಕೆ? ದಯಮಾಡಿ ಹಾಗೆ ನೇರವಾಗಿ ಲೆಕ್ಕ ಮಾಡಿ ಸರ್. ಒಮ್ಮೆ ಗೊತ್ತಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೀವು ಮ್ಯಾಥಮೆಟಿಕ್ಸನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಕಲಿತ್ರೆ, ಸಿಸ್ಟಮ್ಯಾಟಿಕ್ ನಾನು ಹೇಳ್ತಾ ಇರೋದು, ಸಿಸ್ಟಮ್ಯಾಟಿಕ್ ಆಗಿ ಕಲಿತ್ರೆ ಜೀವನದಲ್ಲಿ ಭಾಳ ಚೆನ್ನಾಗಿರ್ತೀರಿ, ಯಾವಾಗಲೂ ಅಷ್ಟೇ. ಓಕೆ, ಕೆಲವೊಂದು ನಮ್ಮ ಸಂಸ್ಕೃತಿ, ನಮ್ಮ ಎಜುಕೇಷನ್ ಏನು ಗೊತ್ತಾ, ಎಜುಕೇಷನ್ ಏನು, ಸಂಸ್ಕೃತಿ, ಅದು ಕಲ್ಚರ್ ಅದು, ಹೌದಾ? ನೀವು ಆ ಕಲ್ಚರನ್ನು ಬಿಟ್ಕೊಡಬಾರ್ದು ಯಾವತ್ತು. ಓಕೆ, ಓದ್ದವನು ಹೇಗಿರ್ತಾನೆ, ಒಂದು ಶಿಸ್ತುಬದ್ಧವಾಗಿರ್ತಾನೆ, ಹೌದಾ? ಸೊ ಅವನು ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೂ ಅಷ್ಟೇ ಶಿಸ್ತುಬದ್ಧವಾಗಿ ಗೌರವಾನ್ವಿತವಾಗಿ ಮಾತಾಡ್ತಾನೆ, ಹೌದು. ಓಕೆನಾ? ಸೊ ಹೀಗೆ ವಿದ್ಯಾರ್ಥಿಗಳು ಅಷ್ಟೇ. ಓಕೆ, ಅವ್ರ ಎಜುಕೇಷನ್ ಅಂದರೆ ರೈಟ್. ಓಕೆ, ನಿನ್ನೆ ನನಗೊಂದು ಬುಕ್ ಯಾರೋ ಪಾಪ ಸರ್ ತುಂಬ ದಿನ ಆಯಿತಪ್ಪ ಸರ್, 20 ದಿನ ಮೇಲಾಯಿತು ಅಂದ್ಬಿಟ್ಟು ಬುಕ್ ಬರೆದಿದ್ರೆ, ಓಕೆ, ಐ ಆಮ್ ರಿಯಲಿ ಸಾರಿ ಅಪ್ಪ, ಓಕೆ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಅದನ್ನು ನಿನಗೆ ಫಾರ್ವರ್ಡ್ ಮಾಡಿಕೊಡ್ತೀನಿ, ಓಕೆ, ಅದೆಲ್ಲಿದೆ ಅಂತ ಚೆಕ್ ಮಾಡ್ತೀನಿ ಅಂತ ವೆರಿಫೈ ಮಾಡ್ತೀನಿ ಅಂತ ಹೇಳಿದೆ. ತಕ್ಷಣ ಅವ್ನ ಕಡೆಯಿಂದ ಒಂದು ಮೆಸೇಜ್ ಬಂತು ಸರ್, ಅವ್ರ ಕಡೆಯಿಂದ ಓಕೆ ಮೆಸೇಜ್ ಬಂತು ಏನಂತಂದರೆ, ಸರ್ ನೀವು ಸಾರಿ ಕೇಳಬೇಡಿ ಸರ್ ದಯಮಾಡಿ ಅಂತೇಳಿ. ಓಕೆ, ಕಲ್ಚರ್ ಅದು, ಹೌದು. ಓಕೆ, ಕಲ್ಚರ್ ಅದು. ಓಕೆ, ನೀವು ನಮ್ಮ ಗುರುಗಳು, ನೀವು ನಮಗೆ ಆಶೀರ್ವಾದ ಮಾಡಿ. ನಾನು ವೆಯ್ಟ್ ಮಾಡ್ತೀನಿ ಸರ್, ಪರವಾಗಿಲ್ಲ. ಓಕೆ, ನೀವು ಬ್ಯುಸಿ ಕೆಲಸದಲ್ಲಿ ಇರ್ತೀರಿ ಸಹಜ. ಓಕೆ, ಇವನ್ನೆಲ್ಲ ಚೆಕ್ ಮಾಡಿ ನನಗೆ ಹೇಳಿ ಸರ್ ಅಂತ ಹೇಳಿದ. ರೈಟ್, ಓಕೆ, ಧನ್ಯವಾದಗಳು. ಏನು ಅಂತ ಹೇಳಿದ್ರೆ, ಈ ರೀತಿ ಅಂದರೆ ಮ್ಯಾಥಮೆಟಿಕ್ಸ್ ಯಾವಾಗಲೂ ಒಂದು ಶಿಸ್ತುಬದ್ಧ ಕಲ್ಚರ್ ಅದು. ಓಕೆ, ಶಿಸ್ತುಬದ್ಧವಾಗಿದ್ದರೆ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡ್ತೀನಿ. ಕೆಲವರು ಮಾಡ್ತಿರ್ತಾರೆ, ಅಲ್ಲಿ ನಿಮ್ಮ ನೋಟ್ಬುಕ್ಕೇ ನೋಡಿ ಹೆಂಗಿರುತ್ತೆ, ಗಿರ್ಗಿಟ್ಟು ಹಿಂಗೆ ಬರೆದು ಹಿಂಗೆ ಬರೆದು ಲೈನ್ ಹಾಕಿ, ಓಕೆ, ಒಂದು ಬಾಕ್ಸ್ ಹಾಕ್ಬಿಟ್ರೆ ಮುಗಿತಾನು. ಓಕೆ, ಎಸ್, ಅದೊಂದು ಶಿಸ್ತುಬದ್ಧ ಇದ್ದಾಗ ಎಸ್. ಇದನ್ನು ಏನು ಮಾಡಬೇಕು ಸರ್ ಮತ್ತೆ? ಸರ್ ಈ ರೀತಿ ಹೇಳಿದ್ರಲ್ಲ ಮತ್ತೆ ತಪ್ಪಾಯ್ತಲ್ಲ ಇದು. ಓಕೆ, ಜನ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಾನೇನು ಕೊಟ್ಟಿರೋದು, 400 ಕೆಲ್ವಿನ್ ಕೊಟ್ಟಿದ್ದೀನಿ, ಹೌದಾ? 400 ಕೆಲ್ವಿನ್ ಕೊಟ್ಟಾಗ ಡಿಗ್ರಿ ಫ್ಯಾರನೈಟ್ ಫಾರ್ಮುಲಾ ಇದೆ, ಏನಂತ, 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಇದೆ. ನಾನು ಇದನ್ನು ಹಾಕಕ್ಕೆ ಬರಲ್ಲ, ಕೆಲ್ವಿನಲ್ಲಿದೆ. ಹಾಗಾಗಿ ಫಸ್ಟ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನು ಮಾಡಬೇಕು, ನಾನು ಕನ್ವರ್ಟ್ ಮಾಡಬೇಕು ಕೆಲ್ವಿನ್ ಮೈನಸ್ 273 ಈ ಫಾರ್ಮೆಟ್ಗೆ ಫಸ್ಟು ಕನ್ವರ್ಟ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 400 - 273. ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು, ಹೋಗಲ್ಲ ಇದು, ಹೌದಾ? 10 - 3 ಹೋದರೆ 7, ಹೌದಾ? 9 - 7 ಹೋದರೆ 2, ಹೌದು ತಾನೆ? ಇಲ್ಲೆಷ್ಟು ಉಳಿತು, ಇಲ್ಲೆಷ್ಟು ಉಳಿತು? ಹಾಗಾದರೆ ಇಲ್ಲಿ ಕ್ಯಾರಿ ಓವರ್ ಮಾಡಿದ್ರೆ 3 ಉಳಿತು, 3 - 2 ಹೋದರೆ 1.
ಹೌದಾ 127 ಡಿಗ್ರಿ ಸೆಲ್ಸಿಯಸ್ ಬಂತು ಇದನ್ನ ತಗೊಂಡು ಹೋಗಿ ಈಗ ಅಲ್ಲಿಗೆ ಹಾಕಬೇಕು ಓಕೆ ಈಗ ಏನಾಗುತ್ತೆ ಡಿಗ್ರಿ ಫ್ಯಾರನ್ಹೀಟ್ ಇಸ್ ಈಕ್ವಲ್ ಟು 9/5 ಇಂಟು ಏನಾಗುತ್ತೆ 127 ಪ್ಲಸ್ 32 ನಮ್ಮ ಹುಡುಗಿಗೆ ಈಗ ಕನ್ಫ್ಯೂಸ್ ಸರ್ ಇಲ್ಲಿವರೆಗೂ ಬಂತು ಸರ್ ಗಾಡಿ ಮುಂದೆ ಹೋಗವಲ್ದು ಯಾಕೆ ಡೆಸಿಮಲ್ ಬಂದು ಕೂರುತ್ತೆ ಈಗ ಹೌದಾ ಡೆಸಿಮಲ್ ಬಂದು ಕೂರುತ್ತೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ಈ ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀನಿ ವೆರಿ ಸಿಂಪಲ್ ನಮ್ಮ ಓಕೆ ಬೋಡಮಸ್ ರೂಲನ್ನು ಬದ್ಮಾಸ್ ರೂಲನ್ನು ನಾವು ಅಪ್ಲೈ ಮಾಡಲೇಬೇಕು ಓಕೆ ಅದರ ಪ್ರಕಾರ ಡಿವಿಷನ್ ಫಸ್ಟ್ ನಾನು ಫಾಲೋಅಪ್ ಮಾಡಲೇಬೇಕು ಅವಾಗೇನಾಗಿರುತ್ತೆ ಅಂದರೆ 127ನ್ನು ಏನು ಮಾಡಬೇಕು ನಾನೀಗ 5ರಿಂದ ಭಾಗಿಸ್ಬೇಕು ಹೌದಾ 5 5 2 10 ಉಳಿದದ್ದೇನು 2 7ನ್ನು ತಗೊಳ್ರಿ 5 4 20 5 5 25 5 6 30 5 5 25 ಹೌದಾ ಸೊ 5 5 25 ಅಂತೇಳಿ ಬಂದಾಗ 5 5 25 ಅಂತೇಳಿ ಬರುತ್ತೆ ಅವಾಗೇನಾಗಿರುತ್ತೆ 2 ಉಳಿಯುತ್ತೆ ಪಾಯಿಂಟ್ ಇಟ್ವಿ ಅಂದರೆ 20 ಆಗುತ್ತೆ ಹೌದಾ 5 4 20 ಕಂಪ್ಲೀಟಾಗಿ ಡಿವೈಡ್ ಆಯಿತು ಹೌದಾ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9 ಇಂಟು 25.4 ಪ್ಲಸ್ 32 ಹೌದಾ ಈಗೇನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಇದೆ ಅಲ್ಲಿ ಹೌದಾ 9 4 36 ದಶಕ 3 9 5 45 45 45 3 48 ಹೌದಾ 1 ಡೆಸಿಮಲ್ ಇಲ್ಲಿರ್ತೀವಿ 48 ದಶಕ 4 9 2 18 4 22 ಹೌದಾ ಪ್ಲಸ್ 32 ಈಗ ಆ್ಯಡ್ ಮಾಡೋದ್ರಲ್ಲೂ ನೀವು ನೋಡ್ಕೋಬೇಕು ಗೊತ್ತಲ್ಲಿ ಆ್ಯಡ್ ಮಾಡೋದ್ರಲ್ಲೂ ನೀವು ನೋಡ್ಕೋಬೇಕಾಗಿರುತ್ತೆ ಭಾಳ ಕೇರ್ಫುಲ್ಲಾಗಿ ನೋಡ್ಬೇಕಿಂತ ಕಾನ್ಸೆಪ್ಟ್ಗಳನ್ನು ಸೊ ಆ್ಯಡ್ ಮಾಡೋದ್ರಲ್ಲೂ ಸಹಿತ ಏನಾಗಿರುತ್ತೆ ಅಂದರೆ 200 ಓಕೆ 228.6 ಕೆಲವರಿಗೆ ಆ್ಯಡ್ ಮಾಡೋ ರೀತಿ ಹೆಂಗಿರುತ್ತೆ ಅಂದರೆ ಸೊ ಅವನ್ನ ಎರಡು ಸೇರಿಸಿ ಹೇಳ್ಬಿಡ್ತಾರಪ್ಪ ಹಂಗಾಗಿ ನಾನು ಬರಿತಾ ಇದ್ದೀನಿ 228.6 ಓಕೆ 32.0 6.10.1562 260.6 260.6 ಡಿಗ್ರಿ ಫ್ಯಾರನೆಟ್ ಒಮ್ಮೆ ಇಷ್ಟು ಲೆಕ್ಕ ಮಾಡಿದ ನಂತರ ವೆರಿಫೈ ಮಾಡಿ ನಾನು ಮಾಡಿರೋದು ತಪ್ಪು ಸರಿನೋ ಅಂತೇಳಿ ಎಕ್ಸಾಮ್ಸ್ಗಳಲ್ಲಿ ವೆರಿಫಿಕೇಷನ್ ಬಹಳ ಮುಖ್ಯಪ್ಪ ಎಷ್ಟೇ ಅವಸರದಲ್ಲಿದ್ದರೂ ಒಂದು 10 ಸೆಕೆಂಡ್ ಆಗುತ್ತೆ ಅಷ್ಟೆ ನೋಡಿ ಎಷ್ಟು ಚಕಾಚಕ್ ನೋಡ್ತಾ ಹೋದರೆ ಓಕೆ ನೋಡೋಣ ಇಲ್ಲಿ ಏನಾಗಿರುತ್ತೆ ಫಸ್ಟು ಡಿಗ್ರಿ ಫ್ಯಾರನೆಟನ್ನು ಬರ್ಕೊಂಡಿದ್ದೀವಿ 400 273 ಹೋಗಬೇಕು 10ರಲ್ಲಿ 3 ಹೋದರೆ 7 ಹೌದಾ ಇದರಲ್ಲಿ 9 ಉಳಿತು 9ರಲ್ಲಿ 2 ಹೋದರೆ 7 ಓಕೆ ಇಲ್ಲಿ 9 ಉಳಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಏನಷ್ಟು 3ರಲ್ಲಿ 2 ಹೋದರೆ 1 127 ಆಯಿತು ಆಯಿತು 127 ನಂತರ ನಾವು ನೋಡಿದ ಇಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಆಯಿತಾ 7 3 10 ದಶಕ 1 9 9 1 10 ದಶಕ 1 ಓಕೆ 3 1 4 ಇದನ್ನಾರು ಆ್ಯಡ್ ಮಾಡಿ ತಗೊಂಡ್ಬಿಡ್ಬೇಕು ನೆಕ್ಸ್ಟ್ 127 ಅಂದಾಗ 127ನ ಸೊ ವೆರಿಫೈ ಮಾಡೋದು 5 2 10 ಫಸ್ಟ್ 2 ಡಿಜಿಟ್ಸ್ ಅಷ್ಟೇ ತೊಗೊಂಡ್ರೆ 10 ಓಕೆ 10ರಲ್ಲಿ 2 ಉಳಿದಿದ್ದು 2 7 27 5 5 25 ಏನಾಗುತ್ತೆ 2 ಪಾಯಿಂಟ್ ಅಂದರೆ 20 5 4 20 ಇಸ್ ಇಟ್ ಕ್ಲಿಯರ್ ಓಕೆ ಹೀಗೆ ನಾವು ನೋಟಿಸ್ ಮಾಡುವಂಥದ್ದು ಈಗ ನಾವೇನು ಮಾಡಬೇಕು ಇದನ್ನು ಮಲ್ಟಿಪ್ಲೈ ಮಾಡಬೇಕು ಚಂದವಾಗಿ ಮಲ್ಟಿಪ್ಲೈ ಮಾಡಿ ಓಕೆ 9 4 36 ದಶಕ 3 ಓಕೆ 9 5 45 3 48 ದಶಕ 4 9 2 18 2 18 4 22 ಓಕೆ 228.6 ಪ್ಲಸ್ 32 ಇದನ್ನೇ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಓಕೆ 6 10 ದಶಕ 1 6 2 260.6 ಡಿಗ್ರಿ ಫ್ಯಾರನೆಟ್ ಸ್ನೇಹಿತರೆ ಏನು ಗೊತ್ತಾ ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಕೆಲವು ಕಾನ್ಸೆಪ್ಟ್ಗಳು ಇರ್ತವೆ ಸೊ ಸಾಧ್ಯವಾದಷ್ಟು ಸಮಾಧಾನವಾಗಿ ಏನು ಮಾಡಬೇಕು ಇಂಥರ ಲೆಕ್ಕಗಳನ್ನು ನೋಟಿಸ್ ಮಾಡ್ತಾ ಹೋಗಬೇಕು ಓಕೆ ನೀವು ಆಲ್ರೆಡಿ ಮೆಂಟಲ್ ಎಬಿಲಿಟಿನಲ್ಲಿ ನೋಡಿರ್ತೀರಿ ಇಂಥ ಲೆಕ್ಕಗಳನ್ನು ಓಕೆ ಒಂದೊಂದಾಗಿ ನಾವು ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೊಡ್ತಾ ಇದ್ದೀನಿ -40 ಡಿಗ್ರಿ ಸೆಲ್ಸಿಯಸ್ಸನ್ನು ಡಿಗ್ರಿ ಫ್ಯಾರನೆಟ್ಗೆ ಪರಿವರ್ತಿಸಿ ಈ ಲೆಕ್ಕವನ್ನು ಪಿ ಎಸ್ ಐಗೆ ಯಾವ ರೀತಿ ಕೊಟ್ಟಿದ್ದಾನೆ ಅಂದರೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೆಟ್ಗಳು ಒಂದೇ ಮೌಲ್ಯವನ್ನು ಹೊಂದಿರುತ್ತವೆ
अथवा वंदे मौल्य होते अंत नेनपिटू बट डिग्री सेल्सियस डिग्री फ़ारेनहाइट सम मौल्य यावुदु अथवा वंदे मौल्य यावुदु अंत केळिद ओके अदरल्लि 32 एरडनेदु माइनस 32 मूरनेदु 40 माइनस 40 नोडि ಇಷ್ಟನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಸೊ 32 ಮೈನಸ್ 32 40 ಮೈನಸ್ 40 ಅಂಡರ್ಸ್ಟೋಡ್ ಓಕೆ ಸೊ ಹೀಗೆ ನಾವು ಗಮನಿಸಬೇಕಾಗಿರುವಂಥ ಅಂಶವಾಗಿರುತ್ತೆ ಸೊ ಆನ್ಸರ್ ಬಂತು ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಈಗ ಆಲ್ರೆಡಿ ಆನ್ಸರ್ ಬಂದಿರುತ್ತೆ ಕೊಟ್ಟ ಪ್ರಶ್ನೆಯೇ ಉತ್ತರವಾಗಿ ಬರಬೇಕು ವೆರಿ ಸಿಂಪಲ್ ಕೊಟ್ಟ ಪ್ರಶ್ನೆಯೇ ಉತ್ತರವಾಗಿ ಬರಬೇಕು ಅಷ್ಟೇ ನಾನು ಹೇಳೋದನ್ನು ಅರ್ಥ ಮಾಡ್ಕೊಂಡಿದ್ರಿ ಅಂದ್ರೆ ಎಸ್ ಪಟಾಪಟ್ ಗೊತ್ತಾಗ್ತಾ ಹೋಗುತ್ತೆ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9/5 ಇಂಟು ಮೈನಸ್ 40 ಪ್ಲಸ್ 32 ಓಕೆ ಸೊ ಇದರಂತನೇ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 5 / 5 = 8 ಎಂಥ 8 -8 9 × −8 ಪ್ಲಸ್ 32 ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 9 × 8 = 72 ಪ್ಲಸ್ 32 ಸೊ ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ 2 / 2 ಹೋದರೆ 0 7 / 3 ಹೋದರೆ 4 -40 ಓಕೆ -40 ಡಿಗ್ರಿ ಫ್ಯಾರನೈಟ್ ಕೊಟ್ಟ ಪ್ರಶ್ನೆ ಉತ್ತರವಾಗಿ ಬರಬೇಕು ಅಂಡರ್ಸ್ಟುಡ್ ಓಕೆ ತುಂಬ ಒಳ್ಳೆ ಕಾನ್ಸೆಪ್ಟು ಓಕೆ ಮಾನವನ ದೇಹದ ಇವುಗಳನ್ನು ನೀವು ನೋಡೋದಾಯಿತು ಅಂತ ಹೇಳಿದ್ರೆ ಇಷ್ಟೇ ಬರುತ್ತೆ ಓಕೆ ಮಾನವನ ದೇಹದಲ್ಲಿ ನಾವು ಏನು ನೋಡ್ತೀವಿ 37 ಡಿಗ್ರಿ ಸೆಲ್ಸಿಯಸ್ಸನ್ನು ಬೇಗ ಬೇಗ 37 ಡಿಗ್ರಿ ಸೆಲ್ಸಿಯಸ್ಸನ್ನು ಡಿಗ್ರಿ ಫ್ಯಾರನ್ಹೈಟ್ಗೆ ಕನ್ವರ್ಟ್ ಮಾಡಿ ಅಂದಾಗ 98.6 ಇಲ್ಲಿ ನೀವು ಲೆಕ್ಕ ಮಾಡಬೇಕು ಅಂತಲೇ ಇಲ್ಲ ಕೆಲವೊಂದನ್ನು ನೆನ್ಪಿಟ್ಟರೆ ಸಾಕು ಅರ್ಥ ಆಯಿತು ಕೆಲವೊಂದನ್ನು ನೆನ್ಪಿಟ್ಟರೆ ಸಾಕು ಏನಾಗಿರುತ್ತೆ ಒಂದು ಡಿಗ್ರಿ ಸ್ಕೇಲ್ ಅಂತೇಳಿ ನಾವು ತೊಗೊಂಡ್ವಿ ಅಂದರೆ ನಾವು ಯಾವ್ಯಾವುದನ್ನು ಕಂಪೇರ್ ಮಾಡಿದ್ವಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೈಟ್ನ ಕಂಪೇರ್ ಮಾಡೋದು ಹೌದಾ ಸೊ ಇಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಏನು ಅಂತೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ 32 ಮೊನ್ನೆ ಎಕ್ಸಾಮಿಗೆ ಕೇಳಿರೋದು ಇದು ಓಕೆ ಮೊನ್ನೆ ಎಕ್ಸಾಮಿಗೆ ಅಂದರೆ ಪಿ ಸಿ 2020-21 ಪಿ ಸಿನಲ್ಲಿ ಕೇಳಿದ್ದಾನೆ ಗೊತ್ತಿರಲಿ ಓಕೆ ಇದನ್ನು ಈಗ ಆಲ್ರೆಡಿ ಈ ಹಿಂದೆ ಕೇಳಿದ್ದ 100 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದರೆ 212 ಡಿಗ್ರಿ ಫ್ಯಾರನೈಟ್ ಬರುತ್ತೆ ಕೇಳಿದ್ರು ಓಕೆ ಈಗ ನಾನು ಈಗ ಮಾಡಿದೆ -40 ಡಿಗ್ರಿ ಫ್ಯಾರನೈಟ್ ಇತ್ತು ಅಂತ ಹೇಳಿದ್ರೆ ಏನಾಗಿರುತ್ತೆ -40 ಆಗಿರುತ್ತದೆ ಓಕೆ -40 ಇತ್ತು ಅಂತ ಹೇಳಿದ್ರೆ -40 ಆಗಿರುತ್ತದೆ ಕ್ಲಿಯರ್ ಅಂಡರ್ಸ್ಟೋಡ್ ಓಕೆ ಈ ಸ್ಕೇಲ್ ಚೆನ್ನಾಗಿ ನೆನಪಿರಬೇಕು ನಿಮಗೆ ಈ ಸ್ಕೇಲ್ ಚೆನ್ನಾಗಿ ಗೊತ್ತಿರಬೇಕು ಅಂಡರ್ಸ್ಟೋಡ್ ಈಗ ನೆಕ್ಸ್ಟ್ಗೆ ಹೋಗೋಣ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಒಂದೊಂದಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಈಗ ವೆರಿ ಫಾಸ್ಟ್ ಈಗ ಡಿಗ್ರಿ ಸೆಲ್ಸಿಯಸ್ ಅಂದರೆ ಡಿಗ್ರಿ ಫ್ಯಾರನೈಟ್ ಕೊಡಲಾಗುತ್ತೆ 5/9 ಡಿಗ್ರಿ ಫ್ಯಾರನೈಟ್ -32 ಹೌದಾ ಈ ಕಾನ್ಸೆಪ್ಟ್ ನೋಡೋಣ ಇವತ್ತು ಓಕೆ ಈಗ ಈ ಕಾನ್ಸೆಪ್ಟನ್ನು ನಾವು ಕಂಟಿನ್ಯೂ ಮಾಡೋದಾಯಿತು ಅಂದರೆ ಏನಾಗಿರುತ್ತೆ ಭಾಳ ಈಸಿ ವೇನಲ್ಲಿ ಒಂದು ಲೆಕ್ಕವನ್ನು ನಾವು ತಗೊಂಡು ಸಾಲ್ವ್ ಮಾಡಿ ಮುಂದಕ್ಕೆ ಬಂದ್ಬಿಡೋಣ ಆಯ್ತಾ ಓಕೆ ಏನು 5/9 ಓಕೆ 5/9 ಡಿಗ್ರಿ ಓಕೆ ಫ್ಯಾರನೈಟಲ್ಲಿ 95 ಡಿಗ್ರಿ ಫ್ಯಾರನೈಟನ್ನು ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸಿ ಆಯಿತಾ ಡಿಗ್ರಿ ಸೆಲ್ಸಿಯಸ್ಗೆ ಅಂದಾಗ 95 - 32 ಹಾಗಾದರೆ ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರುವಂಥ ಅಂಶ ಏನಪ್ಪಾ ಅಂತಂದರೆ ಏನಪ್ಪಾ ಅಂತ ಹೇಳಿದ್ರೆ ಡಿಗ್ರಿ ಓಕೆ 5/9 ಇದೆ
ಬಾಡಮಸ್ ರೂಲ್ ಪ್ರಕಾರ ಏನಪ್ಪಾ ಬಾಡಮಸ್ ಈ ಬಾಡಮಸ್ ರೂಲ್ ಪ್ರಕಾರ ಏನು ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು ಬ್ರಾಕೆಟ್ ಆಫ್ ಬಂದಿದೆ ಈಗ ಅದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಂಡ್ಬಿಡೋಣ ಆಯ್ತು ಬ್ರಾಕೆಟ್ ನಂತರ ಡಿವಿಷನ್ ಗೆ ಹೋಗಬೇಕು ಫಸ್ಟ್ ಬ್ರಾಕೆಟ್ ಆಫ್ 5 ರಲ್ಲಿ 2 ಹೋದ್ರೆ 3 ಆಗಿರುತ್ತೆ 9 ರಲ್ಲಿ 3 ಹೋದ್ರೆ 6 ಆಗಿರುತ್ತೆ ಹೌದಾ ಡಿವೈಡ್ ಮಾಡೋಣ ಡಿವೈಡ್ ಅಂದಾಗ 9 1 9 7 9 7 63 ಓಕೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದಾಗ ಡಿಗ್ರಿ ಫ್ಯಾರನೈಟ್ ಇಸ್ ಈಕ್ವಲ್ ಟು 5 ಇಂಟು 7 ಏನಾಯ್ತು ಅಡಿಷನ್ ಈಗ ಮಲ್ಟಿಪ್ಲಿಕೇಶನ್ ಅಂದಾಗ 7 5 35 ಸರ್ ಮುಂದಿನದ ಏನು ಮಾಡಬೇಕು ಏನು ಇಲ್ವಲ್ಲ ಅಲ್ಲಿ ಅಂದ್ರೆ ಸುಮ್ಮನೆ ಇರಬೇಕು ಮತ್ತೆ ಆಡ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಸುಮ್ಮನೆ ಇರಲಾರದ ಇರುವೆ ಬಿಟ್ಕೋಬಾರದು ಅರ್ಥ ಆಯ್ತು ಸರ್ ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ಇಲ್ಲಲ್ಲ ಅಂದ್ರೆ ಇಲ್ಲ ಅಪ್ಪ ಏನು ಮಾಡೋದು ಅಲ್ಲಿಗೆ ಬಂದ್ಬಿಡುತ್ತೆ ಉತ್ತರ ನಮಗೆ ಸಿಂಗಲ್ ಒಂದು ಒಂದು ಡಿಜಿಟ್ ಆಗಿ ಒಂದು ಮೌಲ್ಯವಾಗಿ ಬಂದ್ಬಿಡುತ್ತೆ ಓಕೆನಾ ಸೋ ಇದಾದ ನಂತರ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗ್ತಾ ಇದ್ದೀವಿ ಎಫ್ ಡಿ ಎ ಗೆ ಬಂದಂತ ಒಂದು ಪ್ರಶ್ನೆಯನ್ನ ನಾನು ನಿಮಗೆ ನೀಡ್ತಾ ಇದ್ದೀನಿ ಓಕೆ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 98 ಡಿಗ್ರಿ ಫ್ಯಾರನೈಟ್ ಅನ್ನು ಡಿಗ್ರಿ ಸೆಲ್ಸಿಯಸ್ ಗೆ ಪರಿವರ್ತಿಸಿ ಓಕೆ ನೋಡ್ತಾ ಹೋಗೋಣ ಆಯ್ತಾ ನೋಡ್ತಾ ಹೋಗೋಣ ಈಗ ಬಂತ ಉತ್ತರ ಮ್ಯಾಕ್ಸಿಮಮ್ ಪೀಪಲ್ ಓಕೆ ಸ್ಟಾರ್ಟ್ ಮಾಡಿರ್ತಾರೆ ಆಗಲೇ ಫಾರ್ಮುಲಾ ಫಸ್ಟ್ ಬರ್ಕೋಬೇಕು ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ನೈನ್ ಬೈ ಫೈವ್ ಬೈ ನೈನ್ ಬ್ರಾಕೆಟ್ ಆಫ್ ಮೈನಸ್ 32 ಹೌದಾ ಉತ್ತರ ಕೆಲವರಿಗೆ ಆಲ್ರೆಡಿ ಬಂದಿರೋದ್ರಿಂದ ಸರ್ ಸ್ಲೋ ಆಗಿಬಿಟ್ರು ಅಂತ ಅನ್ಕೊಳ್ತಾ ಇದ್ದೀರಿ ಇಸ್ ಇಟ್ ರೈಟ್ 98.32 ಹಾಗಾದರೆ ಇದನ್ನು ನಾವು ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ಇಂಟು ಏನಾಗಿರುತ್ತೆ 8 2 ಹೋದರೆ 6 9 3 ಹೋದರೆ 6 ಕೆಲವರಿಗೆ ಗಾಡಿ ಇಲ್ಲಿಗೆ ಬಂದು ನಿಂತದೆ ಮುಂದಕ್ಕೆ ಹೋಗವಲ್ದು ಯಾಕೆ ಡೆಸಿಮಲ್ ಬಂದು ಕೂರುತ್ತೀಗ ವಿಶೇಷವಾಗಿ 9 ಮಗ್ಗಿಗೆಲ್ಲ ನೋಡ್ತಾರೆ 9 7 9 9 45 9 6 54 9 7 63 9 8 72 ಅಲ್ಲ ಬಂದ್ಬಿಡ್ತಪ್ಪ ಈಗ ಬಂತು ಗಾಡಿ ಇಲ್ಲಿ ನಿಂತ್ಕೊಂಬಿಟ್ಟಿದೆ ಕೆಲವರಿಗೆ ಓಕೆ ಮುಂದೆ ನೋಡೋಣ ಈಗ 9 66 ಏನು ಮಾಡಬೇಕು ಡಿವೈಡ್ ಮಾಡಬೇಕು ಸೊ ಅಪ್ರಾಕ್ಸಿಮೇಷನ್ ಸಿಗಬೇಕು ಅಂತ ಹೇಳಿದಾಗ 9 7 63 ಹೌದಾ ಸೊ ಉಳಿದಿದ್ದೆಷ್ಟು 3 ಉಳಿತು 0 ಇದು ಓಕೆ ಡೆಸಿಮಲ್ ಇಟ್ಟರೆ 9 ಓಕೆ 9 7 9 3 27 9 3 27 ಅಂದಾಗ ಎಗೈನ್ 3 ಉಳಿತು 9 3 ಎಗೈನ್ 27 ಸೊ ಹೀಗೆ ಮನೆ ತನಕ ಬರ್ಕೊಂಡು ಹೋದರೂ ಆಗುತ್ತೆ ಈಗ ನಿಮ್ಮ ಮನೆ ಪೂರ್ತಿ ಬರ್ಕೊಳ್ತಾ ಹೋದ್ರೆ ಏನಾಗಿರುತ್ತೆ 3 3 ಬರ್ತಾನೆ ಹೋಗುತ್ತೆ ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು ಬಾಡಮಸ್ ರೂಲ್ ಪ್ರಕಾರ ಏನೇನು ಮಾಡಿದ್ವಿ ಬ್ರಾಕೆಟನ್ನು ಸಾಲ್ವ್ ಮಾಡಿದ್ವಿ ಫಸ್ಟು ನೆಕ್ಸ್ಟು ಡಿ ಡಿವಿಷನ್ ಮಾಡಿದ್ವಿ ಈಗ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಓಕೆ ಇವೆರಡು ಬರೋಂಗಿಲ್ಲ ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದಾಗ 5 × 7.33 ಓಕೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5 × 15.1 5 × 15.1 16 × 15.1 5 × 35.1 36 ಡಿಗ್ರಿ ಸೆಲ್ಸಿಯಸ್ ಓಕೆ ಹೀಗೆ 36.65 ಡಿಗ್ರಿ ಸೆಲ್ಸಿಯಸ್ ಅಂಡರ್ಸ್ಟೋಡ್ ಓಕೆ ಹೀಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನೋಟಿಸ್ ಮಾಡುವಂಥದ್ದು ಓಕೆನಾ ಮುಂದೆ ನೋಡೋಣ ಲೆಕ್ಕ ಏನಾ ಓಕೆ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀವಿ ಒಂದು ಮೈನಸಲ್ಲಿ ಕೊಡ್ತೀನಪ್ಪ ನೋಡೋಣ ಎಷ್ಟು ಮಟ್ಟಿಗೆ ತಯಾರಾಗಿದ್ದೀರಿ ಗೊತ್ತಾಗ್ಬಿಡುತ್ತೆ ಓಕೆ ಮೈನಸಲ್ಲಿ ಅಂತ ಹೇಳಿ ಬಂದಾಗ −220 ಡಿಗ್ರಿ ಫ್ಯಾರನೈಟ್ ಅನ್ನು ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸಿ ಹೇಳಿ ಸ್ಟಾರ್ಟ್ ಯುವರ್ ಆನ್ಸರ್
ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಒಂದು ಕಲರ್ ತಗೊಂಡ್ರೆ ಕೆಲವರಿಗೆ ಕಾಣಲ್ಲ ಅಂತೀರಿ. ನಾನಿಲ್ಲಿ ವೈಟ್ ತಗೊಂಡು ನಿಮಗೆ ಹತ್ರ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಏನಿರುತ್ತೆ ಡಿಗ್ರಿ ಏನು ಅಂತ ಹೇಳಿದ್ರೆ, ಡಿಗ್ರಿ ಸೆಲ್ಸಿಯಸ್ಗೆ ಹೇಳಿರೋದ್ರಿಂದ ಏನಾಗಿರುತ್ತೆ, 5/9 ಡಿಗ್ರಿ ಫ್ಯಾರನೈಟ್ ಮೈನಸ್ 32. ಓಕೆ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ಇಂಟು ಮೈನಸ್ 220 ಮೈನಸ್ 32. ಹೌದಾ, ಮೈನಸ್ಸು ಮೈನಸ್ಸು ಪ್ಲಸ್ ಬಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮೈನಸ್ಸು ಮೈನಸ್ಸು ಪ್ಲಸ್ ಬಟ್ ಏನಾಗಿರುತ್ತೆ, ಇಲ್ಲಿ ಮೈನಸ್ಸನ್ನು ದೊಡ್ಡ ಸಂಖ್ಯೆ ಪಕ್ಕ ಮೈನಸ್ ಇರೋದ್ರಿಂದ ಮೈನಸ್, ಬಟ್ ಮೈನಸ್ಸು ಮೈನಸ್ಸು ಆ್ಯಡ್ ಮಾಡಬೇಕು. ಓಕೆ, 0 + 2 = 2 ಆಗಿರುತ್ತೆ, 2 + 3 = 5 ಆಗಿರುತ್ತೆ, ನೆಕ್ಸ್ಟು 2. ಆಯಿತಾ, ಈಗ 9 + 9 ಈಗ ಡಿವೈಡ್ ಮಾಡುವಂಥದ್ದು. ಹೌದಾ, 9 + 9 = 18 9 × 3 = 27 ಆಗಿಬಿಡುತ್ತೆ ಫಸ್ಟ್ ಟೂ ನಂಬರ್ಸ್. ಓ, ಸೊ 9 × 2 = 18 ಉಳಿದಿದ್ದೆಷ್ಟು, 9 × 2 = 18 ಅಂದರೆ 19, 20, 21, 22, 23, 24, 25 ಎಷ್ಟು ಉಳಿತು, 7 ಉಳಿತು, 72 ಆಯಿತು. ಓಕೆ, ನಂತರ 9 × 8 = 72. ಓಕೆನಾ, ಸೊ ಸಾಧ್ಯವಾದಷ್ಟು ಮೈಂಡ್ ಕ್ಯಾಲ್ಕುಲೇಷನ್ ಇರಲಿ ಇಲ್ಲ ಅಂತ ನಾನು ಹೇಳಲ್ಲಪ್ಪ, ನಮ್ಮ ಮೈಂಡು ಸಹಿತ 1 ನಿಮಿಷದ ಬೈಂಡಿಂಗ್ ಇರೋದರಿಂದ ಸ್ವಲ್ಪ ಹರಿಬರಿನಲ್ಲಿ ಲೆಕ್ಕಗಳು ಸ್ವಲ್ಪ ತಪ್ಪಾಗೋದು ಸಹಜ, ಸ್ವಲ್ಪ ಬೆರಳು ಎಣಿಕೆಗೆ ಇರಲಿ. ಓಕೆ, ನಿಮಗೆ ಚೀಪ್ ಅನಿಸಿದ್ರೂ ಸಹಿತ ನಾನು ನಿಮ್ಮ ಎದುರಿಗೆ ನಾನು ಕೌಂಟ್ ಮಾಡಿದೆ. ಕಾರಣ ಏನು ಗೊತ್ತಾ, ನನಗೆ 1 ಮಾರ್ಕ್ಸು ತುಂಬ ಇಂಪಾರ್ಟೆಂಟ್. ಆಯಿತು, ಓಕೆ, 1 ಮಾರ್ಕ್ಸ್ ತುಂಬ, ಎಷ್ಟೋ ಜನ ಸರ್ ನಾನು 1 ಮಾರ್ಕ್ಸಿಂದ ಕಳ್ಕೊಂಡಿದ್ದೀನಿ ಸರ್, ಸರ್ ನಾನು 0.5 ಮಾರ್ಕ್ಸಿಂದ ಕಳ್ಕೊಂಡಿದ್ದೀನಿ ಸರ್, ನನ್ನ ಜಾಬನ್ನು ಇರಲಿಲ್ಲದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಿದ್ದೆ, ನಿಮಗೆ ಅನಿಸಿರುತ್ತೆ. ಹೌದಾ, ಕೆಲವರಿಗೆಲ್ಲ ಅನಿಸಿರುತ್ತೆ. ಅದಕ್ಕೆ ಏನು ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಮಾಡುವಾಗ ಮಾತ್ರ ಓಕೆ ನಿಮ್ಮ ಈಗೋಗಳನ್ನು ಬಿಟ್ಟು, ಆಯಿತು, ನಿಮ್ಮ ಈಗೋಗಳನ್ನು ಅಹಮ್ಮನ್ನು ಬಿಟ್ಟು ನಾನು ಮಾಡ್ತೀನಿ, ನೀವು ಮ್ಯಾಥಮೆಟಿಕ್ಸ್ ಮುಂದೆ ನಾನು ಅಂದವರು ಇವತ್ತಿಗೂ ಜಯಿಸಿಲ್ಲ, ಗೊತ್ತಿರಲಿ, ನಾನು ಅಂದವನು ಇವತ್ತಿಗೂ ಜಯಿಸಿಲ್ಲ. ಇದಕ್ಕೆ ಯಾವಾಗಲೂ ನಾವು ಏನಾಗಿರಬೇಕು ಗೊತ್ತಾ, ಎಸ್ ದಯಮಾಡಿ ಬಾರಪ್ಪ, ಓಕೆ ನನ್ನ ಮೈಂಡಿಗೆ ಚೆನ್ನಾಗಿ ಕೂರು, ಓಕೆ ಇನ್ನು ಮುಂದೆ ನಾನು ನಿನಗೆ ವಿಧೇಯನಾಗಿರ್ತೀನಿ ಅಂತ ಮ್ಯಾಥ್ಸ್ ಇಟ್ಕೊಂಡು ಕೂತೆ ಅಂತ ಹೇಳಿದ್ರೆ 100% ಬರುತ್ತೆ. ನೀನು ಅಹಮ್ಮಿಂದ ಕೂತ್ಕೊಂಡೆ ಅಂದರೆ ಬರೋಂಗಿಲ್ಲ. ಓಕೆ, ಈಗ ಅಹಮ್ಮಿಂದನೇ ಏನು ಮಾಡ್ತೀವಿ ಗೊತ್ತಾ, ಮೈನಸ್ಸನ್ನು ಬಿಟ್ಟರೆ ಕೆಟ್ಟರಿ ಮತ್ತೆ. ಓಕೆ, ಅದಕ್ಕೆ ಮೈನಸ್ ಹಾಕ್ಲೇಬೇಕಿರಲಿ. ಅವಾಗೇನಾಗಿರುತ್ತೆ ಅಂದರೆ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5 × −28. ಓಕೆ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5 × 8 = 40 ದಶಕ 4. ಓಕೆ, 5 × 2 = 10 10 × 4 = 14 ಎಂಥ 140 ಅದು −140 ಡಿಗ್ರಿ ಸೆಲ್ಸಿಯಸ್. ಸೊ ಹೀಗೆ ಉತ್ತರ ಬರ್ತಾ ಹೋಗುತ್ತೆ, −140. ಯಾವುದೇ ಕಾರಣಕ್ಕೂ ಮೈನಸ್ ಬಂದ ಕಡೆಗೆ ನೆಗ್ಲೆಕ್ಟ್ ಮಾಡದೆ ಉತ್ತರವನ್ನು ತೆಗಿಬೇಕು. ಅಂಡರ್ಸ್ಟುಡ್? ಓಕೆನಾ, ಸೊ ನೆಕ್ಸ್ಟ್ ನೋಡೋಣ. ಈಗ ಮೈನಸ್ ಅಲ್ಲೇ ನಾವು ಇನ್ನೊಂದು ಅಂತ ಹೇಳಿದ್ರೆ ಸ್ಕೇಲ್ ಬರೆದ್ಬಾರ್ದು, ಸಾಕು. ಓಕೆ, ಈಗ 3 ಸ್ಕೇಲನ್ನು ಬರಿತಾ ಹೋಗ್ತೇನೆ, ಕಂಪೇರ್ ಮಾಡ್ತಾ ಹೋಗೋಣ. ಓಕೆ, 3 ಸ್ಕೇಲ್ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಲ್ಲ, 3 ಸ್ಕೇಲ್ಗಳೇನ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಗೊತ್ತಿರಲಿ. ಅಯ್ಯೋ ದೇವ್ರೆ, ಲೈನ್ ಅದಾವೇನಪ್ಪ? ಹಾಂ, ಇದಲ್ಲ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಈಗೊಂದು ಸ್ಕೇಲು, ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಏನೇನು ಸ್ಕೇಲ್ ಇದೆ? ಓಕೆ, ವೆರಿ ಫಸ್ಟ್ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಇದು, ಇದು ಡಿಗ್ರಿ ಫ್ಯಾರನೈಟ್ ಸ್ಕೇಲ್. ಇದೇನು ಅಂದರೆ ಎಸ್ ಕೆಲ್ವಿನ್ ಸ್ಕೇಲ್.
ಆಯ್ತಾ ಸ್ಟ್ಯಾಂಡರ್ಡ್ ಆಗಿ ನಾವು ನೋಟಿಸ್ ಮಾಡೋಣ ನಿಮಗೆ ಏನೇನ್ ಮಾಡ್ತಾನೆ ಅಂದ್ರೆ ಎಕ್ಸಾಮ್ಸ್ ಗಳಲ್ಲಿ ಬಹಳ ಚೆನ್ನಾಗಿ ಕ್ವೆಶ್ಚನ್ಸ್ ಗಳನ್ನು ಕೊಡ್ತಾನೆ ನಿಜವಾಗ್ಲೂ ನೀವು ಏನು ಅನ್ಸುತ್ತೆ ಅಂದ್ರೆ ಹೌದಾ ಅನ್ಸ್ಬಿಡುತ್ತೆ ಆದ್ರೆ ಈ ಸ್ಕೇಲ್ ಒಂದನ್ನು ನೆನಪಿಟ್ರಿ ಅಂದ್ರೆ ತುಂಬಾ ಈಜಿ ಆಗುತ್ತೆ ನೋಡಿಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಓಕೆ ಸರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಫಾರ್ಮುಲಾ ಬರೆದು ಬಿಡ್ತೀನಿ ನಾನು ಫಸ್ಟ್ ಫಾರ್ಮುಲಾ ಬರೆದು ಬಿಟ್ರೆ ನಿಮಗೆ ಏನಾಗುತ್ತೆ ಗೊತ್ತಾ ತುಂಬ ಈಜಿ ಅನ್ಸ್ಬಿಡುತ್ತೆ ನಾನು ಹೇಳುವಂತದ್ದು ತುಂಬ ಈಜಿ ಅನ್ಸ್ಬಿಡುತ್ತೆ ಓಕೆ ಸೋ ಫಾರ್ಮುಲಾ ಹೀಗಿರುತ್ತೆ केल्विन इज इक्वल टू डिग्री सेल्सियस प्लस 273 डिग्री सेल्सियस इज इक्वल टू केल्विन माइनस 273 डिग्री फारेनहाइट इज इक्वल टू 9 बाय 5 डिग्री सेल्सियस प्लस 32 डिग्री सेल्सियस इज इक्वल टू 5 बाय 9 डिग्री फारेनहाइट माइनस 32 ಹೌದಾ ಇಷ್ಟು ಫಾರ್ಮುಲಾ ಇದೆ ಈಗ ನಾವೀಗ ಕಂಪೇರ್ ಮಾಡ್ತಾ ಹೋಗೋದು ಏನೇನು ಕಂಪೇರ್ ಮಾಡ್ತಾ ಹೋಗೋದು 0 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದರೆ ಡಿಗ್ರಿ ಫ್ಯಾರನೆಟ್ಟಲ್ಲಿ ಏನಾಗುತ್ತೆ ಏನಾಗುತ್ತೆ ಡಿಗ್ರಿ ಸೆಲ್ಸಿಯಸ್ 0 ಆಗಿತ್ತು ಅಂದ್ರೆ ಹೋಲ್ ಟರ್ಮ್ ಏನಾಗುತ್ತೆ 0 ಆಗಿ ಇದು 32 ಡಿಗ್ರಿ ಫ್ಯಾರನೆಟ್ ಬರುತ್ತೆ ಹೌದಾ ನೆಕ್ಸ್ಟ್ ಕೆಲ್ವಿನ್ನಲ್ಲಿ ಬಂದರೆ ಏನಾಗುತ್ತೆ ಸರ್ ಕೆಲ್ವಿನ್ನಲ್ಲಿ ಬಂದರೆ ಏನಾಗುತ್ತೆ ಸರ್ ಅಂತ ಹೇಳಿದ್ರೆ ಓಕೆ ಕೆಲ್ವಿನ್ನಲ್ಲಿ ಬಂದಾಗ ನೋಡಿಲ್ಲಿ ಕೆಲ್ವಿನ್ ಸ್ಕೇಲಲ್ಲಿ ಒಂದು ವೇಳೆ ಏನಾದರೂ 0 ಹಾಕಿದೆ ಅಂತ ಹೇಳಿದ್ರೆ ಸೊ ಏನಾಗುತ್ತೆ 0 ಹಾಕಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಉಳಿದದ್ದೇನು 273 273 ಕೆಲ್ವಿನ್ ಉಳ್ಕೊಳ್ಳುತ್ತೆ ಆಯ್ತಾ ಈಗ ಡಿಗ್ರಿ ಸೆಲ್ಸಿಯಸ್ ನೋಡ್ತಾ ಹೋಗೋಣ ಓಕೆ ಡಿಗ್ರಿ ಸೆಲ್ಸಿಯಸ್ನ ನೀವು ಗಮನದಲ್ಲಿ ಇಟ್ಕೊಂಡು ಅಂತ ಹೇಳಿದ್ರೆ ಒಂದು ವೇಳೆ 100 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳೋಣ ಓಕೆ ಇದೆಷ್ಟಾಗಬೇಕು 100 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ ಇದು 212 ಡಿಗ್ರಿ ಫ್ಯಾರನ್ಹೈಟ್ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಹೌದ ತಾನೆ ಡಿಸ್ಕಸ್ ಮಾಡಿದೀವಿ ಅದನ್ನು ನಂತರ ಕೆಲ್ವಿನ್ ಅಂತೇಳಿ ಬಂದಾಗ ಓಕೆ ಈ ಕಾನ್ಸೆಪ್ಟಲ್ಲಿ ನಾವು ನೋಡಿದಾಗ ಕೆಲ್ವಿನ್ ಅಂತೇಳಿ ಬಂದಾಗ ಏನಾಗಿರುತ್ತೆ ಒಂದು ವೇಳೆ ಇದು 100 ಅಂತೇಳಿ ಭಾವಿಸೋದಾಯಿತು ಅಂದರೆ ಇದೆಷ್ಟಾಗುತ್ತೆ 373 ಕೆಲ್ವಿನ್ ಆಗುತ್ತೆ ಇಸ್ ಇಟ್ ರೈಟ್ ಓಕೆ ಸ್ಕೇಲ್ಗಳನ್ನು ನಾವು ನೋಟಿಸ್ ಮಾಡುವಂಥದ್ದು ನೆಕ್ಸ್ಟು ಒಂದು ವೇಳೆ ಇಲ್ಲಿ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಇದು 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ ಈಗ ಮೈನಸ್ 40 ಈಗ ತಾನೇ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಮೈನಸ್ 40 ಇದಾಗಿತ್ತು ಅಂತ ಹೇಳಿದ್ರೆ ಏನಾಗಿರುತ್ತೆ ಇದು ಇದು ಸಹಿತ ಮೈನಸ್ 40 ಆಗಿರುತ್ತದೆ ಆಯ್ತಾ ಈಗ ಇದನ್ನು ನಾವು ನೋಡೋದಾಯಿತು ಅಂದರೆ 233 ಹೌದಾ ನೋಡಿ ಮೈನಸ್ 40 ನಾನು ಹಾಕಿದ್ರೆ ಎಷ್ಟಾಗುತ್ತೆ ಅಷ್ಟೇ ಬರುತ್ತೆ ಓಕೆ ಡಿ ಕೆಲ್ವಿನ್ ಅಂತೇಳಿ ನೋಟಿಸ್ ಮಾಡ್ತೀವಿ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಸ್ಕೇಲ್ಗಳ ಆಧಾರದಲ್ಲಿ ಗಮನಿಸ್ತಕ್ಕಂಥ ಪಾಯಿಂಟ್ಸ್ಗಳಿವು ಓಕೆ ಸ್ಕೇಲ್ಗಳ ಆಧಾರದಲ್ಲಿ ನೋಟಿಸ್ ಮಾಡ್ತಾ ಹೋಗ್ತೀವಿ ಸೊ ಇವುಗಳನ್ನು ಚೆನ್ನಾಗಿ ನೆನ್ಪಿಡಿ ಎಕ್ಸಾಮ್ಸ್ಗಳಲ್ಲಿ ಇದರ ಮೇಲೇ ಪ್ರಶ್ನೆಗಳು ಸಹಜವಾಗಿ ಇರುತ್ತವೆ ಇಸ್ ಇಟ್ ಕ್ಲಿಯರ್ ಓಕೆ ಈ ಸ್ಕೇಲ್ಗಳು ತುಂಬ ಚೆನ್ನಾಗಿರಬೇಕು ಇದಾದ ನಂತರ ಓಕೆ ಮಾನವನ ದೇಹದ ವಿದ್ಯುತ್ ಓಕೆ ಸಾರಿ ಮಾನವನ ದೇಹದ ಉಷ್ಣತೆ ಬಗ್ಗೆ ಏನಾದರೂ ಪ್ರಶ್ನೆ ಅರೈಸ್ ಆಗುತ್ತೆ ಅನ್ನೋದನ್ನು 100% ಅರೈಸ್ ಆಗುತ್ತೆ ಓಕೆ ಮಾನವನ ದೇಹದಲ್ಲಿ ಅಂತೇಳಿ ಬಂದಾಗ ಸೊ ನೀವು ಮೂರು ಪಾರ್ಟ್ಗಳನ್ನು ನೀವೇನಾದರೂ ಗಮನಿಸ್ತೀರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸಹಿತ ಹೇಳ್ತಾ ಹೋಗ್ಬೋದು ಮಾನವನ ದೇಹದ ವಿದ್ಯುತ್ರೋಧ ಒಂದು ವೇಳೆ ಏನು ಅಂತೇಳಿದ್ರೆ ಸಾಮಾನ್ಯ ತಾಪದಲ್ಲಿ ಎಷ್ಟಿರುತ್ತೆ ಈಗ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅಂತೇಳಿ ಬಂದಾಗ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ ಇದು ಡಿಗ್ರಿ ಫ್ಯಾರನೆಟ್ಗೆ ಕನ್ವರ್ಟ್ ಮಾಡೋದು ಇದು ಕೆಲ್ವಿನ್ಗೆ ಕನ್ವರ್ಟ್ ಮಾಡಿ ಹೇಳುವಂಥದ್ದು ಆಯಿತಾ ಫಾರ್ಮುಲಾ ಏನೇನು ಬರ್ತವೆ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಪ್ಪ ಅಂದಾಗ ಓಕೆ ನಮಗೆ ಗೊತ್ತಿರೋ ಹಾಗೆ ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ ಈಗ 37 ಅವ್ರು ಕೊಟ್ಟಿರೋದು ಎಷ್ಟು 37 ಇದನ್ನು ನೀವೇನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ ಇದರ ಆಧಾರದಲ್ಲಿ ಇವೆರಡನ್ನೂ ಉತ್ತರ ಕೊಡಬೇಕೀಗ ಸೊ ಡಿಗ್ರಿ ಫ್ಯಾರನೆಟ್ ಈಸ್ ಈಕ್ವಲ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಸೊ ಡಿಗ್ರಿ ಫ್ಯಾರನೆಟ್ ಈಸ್ ಈಕ್ವಲ್ ಟು 9/5 ಇಂಟು ಎಷ್ಟಾಗುತ್ತೆ 37 ಪ್ಲಸ್ 32 ಈಸಿ ಇದೆ ಅಂತ ಆ್ಯಡ್ ಮಾಡಬೇಡಿ ಬಾಡಮಸ್ ರೂಲ್ನ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಏನೇನಾಗುತ್ತಪ್ಪ 9/5 ಇಸ್ ಇಟ್ ರೈಟ್ ಓಕೆ 9/5 ಇದನ್ನು ಡಿವೈಡ್ ಮಾಡಿ ತಗೊಂಡ್ಬಿಡೋಣ 5 7 35 5 7 35 5 8 40 ಆಗುತ್ತೆ 5 7 35 2 ಉಳಿತು ಹೌದಾ 5 2 ಅಂತ ಹೇಳಿದ್ರೆ 5 4 20 ಸೊ 9 4 36 3 ಓಕೆ 9 7 63
ಒಂಬತ್ತೊಳ್ಳೆ ಅರವತ್ತ್ಮೂರು, ಮೂರು ಅರವತ್ತ ಆರು ಪ್ಲಸ್ ಮೂವತ್ತ ಎರಡು. ಓಕೆ, ಸೊ ಇದಾದ ನಂತರ ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು ಏನೇನಾಗಿರುತ್ತೆ, ಪಾಯಿಂಟ್ ಸಿಕ್ಸ್ ಹಾಗೆ ಇರುತ್ತೆ, ಆರು ಪ್ಲಸ್ ಎರಡು ಎಂಟು, ಓಕೆ ಆರು ಮೂರು ಒಂಬತ್ತು ಡಿಗ್ರಿ ಫ್ಯಾರನೆಟ್. ಕ್ಲಿಯರ್, ಇದು ಒಂದು. ಈಗ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಡಿಗ್ರಿ ಫ್ಯಾರನೆಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಕೆಲ್ವಿನಿಗೆ ಹೇಳಬೇಕಲ್ವಾ. ಸೊ ಕೆಲ್ವಿನ್ ಅಂತ ಹೇಳಿದಾಗ ಏನಾಗಿರುತ್ತೆ, ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ತರ್ಟಿ ಟು, ಸಾರಿ ಟೂ ಸೆವೆಂಟಿ ತ್ರೀ, ಟೂ ಸೆವೆಂಟಿ ತ್ರೀ. ಏನಾಯಿತು, ಕೆಲ್ವಿನ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಮೂವತ್ತ ಏಳು ಪ್ಲಸ್ ಎರಡು ನೂರ ಎಪ್ಪತ್ತ್ಮೂರು, ಆ್ಯಡ್ ಮಾಡಿದ್ರೆ ಮುಗಿದೋಯ್ತು. ಏನಾಗಿರುತ್ತೆ, ಏಳು ಮೂರು ಹತ್ತು ದಶಕ ಒಂದು, ಏಳು ಮೂರು ಹತ್ತು ಒಂದು ಹನ್ನೊಂದು ದಶಕ ಒಂದು ಎರಡು ಒಂದು ಮೂರು ಕೆಲ್ವಿನ್. ಎಕ್ಸಾಮ್ಸ್ಗಳಲ್ಲಿ ನೆನಪಿಡಬೇಕಾದಂತಹ ಅಂಶ ಅಂದರೆ ಏನೇನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇತ್ತು ಅಂದರೆ ಡಿಗ್ರಿ ಫ್ಯಾರನೆಟ್ಗಳಲ್ಲಿ 98.6 ಡಿಗ್ರಿ ಫ್ಯಾರನೆಟ್ ಆಗಿರುತ್ತೆ, ನೆನ್ಪಿಡಬೇಕು. ಓಕೆ, ನೆಕ್ಸ್ಟು ಕೆಲ್ವಿನ್ ಅಂತ ಹೇಳಿದಾಗ 310 ಕೆಲ್ವಿನ್ ಇರುತ್ತೆ, ನೆನ್ಪಿಡಬೇಕು. ಅಂಡರ್ಸ್ಟೋಡ್? ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡ್ತಕ್ಕಂಥದ್ದು. ಸೊ ಇವೆರಡು ಸಾಕ್ಷಿ ಸಮೇತ, ಓಕೆ ಪ್ರೂಫ್ ಸಮೇತ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್, ಪಿ ಸಿಗಳಿಗೆ ಹೆಚ್ಚು ಕೇಳ್ತಾನೆ, ಎಸ್ ಡಿ ಎಗಳಿಗೆ ಹೆಚ್ಚು ಕೇಳ್ತಾನೆ, ಓಕೆ ಎಫ್ ಡಿ ಎಗಳಿಗೆ ಹೆಚ್ಚು ಕೇಳ್ತಾನೆ, ಓಕೆ ನೆಕ್ಸ್ಟು ಗ್ರೂಪ್ ಸಿಗೆ ಹೆಚ್ಚು ಕೇಳ್ತಾನೆ, ಕೆ ಪಿ ಟಿ ಸಿ ಎಲ್ ಕೇಳ್ತಾನೆ. ಇಂಥದ್ರ ಮೇಲೆ ಸಹಜವಾಗಿ ಪೇಪರ್ ಒನ್ನಲ್ಲಿ ಪ್ರಶ್ನೆಗಳು ಇರುತ್ತವೆ. ಅಂಡರ್ಸ್ಟುಡ್? ಓಕೆ, ಸೊ ತುಂಬ ಚೆನ್ನಾಗಿ ಮ್ಯಾಥಮೆಟಿಕ್ಸು ಭಾಳ ಚೆನ್ನಾಗಿ ನೋಟಿಸ್ ಮಾಡ್ತಾ ಹೋಗಬೇಕು. ಓಕೆ, ಮ್ಯಾಥಮೆಟಿಕ್ಸ್ ಇಲ್ಲದ ಹೊರತು ನಮ್ಮ ಜೀವನದಲ್ಲಿ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಅಡ್ವೈಸ್ ಮಾಡ್ತಾ ಇರ್ತೀನಿ, ಏನಂತ ಗೊತ್ತಾ, ದಯಮಾಡಿ ಅರ್ಲಿ ಮಾರ್ನಿಂಗ್ ಏನು ಒಂದು ಅರ್ಧ ಗಂಟೆ, ಆರರಿಂದ ಆರೂವರೆವರೆಗೂ, ಆರು ಗಂಟೆಗೆದ್ದು ಆರೂವರೆವರೆಗೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳನ್ನು, ಓಕೆ ನೀನು ಕಲ್ತಿರುವಂಥದ್ದನ್ನೇ ಒಮ್ಮೆ ರಿವಿಷನ್ ಕೊಡಿ, ನೋಡ್ಕೊಂಡೇ ಬರೆಯಪ್ಪ. ಓಕೆ, ಬಿಟ್ಟಾಕೋ. ಈಗ ನನಗೇನು ಆರ್ಟ್ಸು ಅಂತ ಹೇಳಿದಾಗ ನನಗೆ ಭಾಳ ಕಷ್ಟ ಆಗುತ್ತಲ್ವಾ, ನೋಡಿಕೊಂಡೇ ಬರೀ, ಒಂದು ಸಲ ನೋಡ್ಕೊಂಡು ಬರೀತೀಯ, ಇನ್ನೊಂದು ಸಲ ನೋಡ್ಕೊಂಡು ಬರೀತೀಯ, ಮೂರನೇ ಸಲ ಅದೇ ಲೆಕ್ಕವನ್ನು ನೀನು ನೋಡದೆ 100% ಬರೀತೀರಿ. ಹಾಗಾಗಿ ಕಲಿಬೇಕು, ಕಲ್ತು ಏನು ಮಾಡಬೇಕು, ಜಯಿಸಬೇಕು. ಯಾವುದು ಏನಲ್ಲ ಈಸಿಯಾಗಿ ಬರೋಲ್ಲ, ಗೊತ್ತಿರಲಿ. ಓಕೆ, ಯಾವುದು ಈಸಿಯಾಗಿ ಬರೋಲ್ಲ, ನಾವು ಕಲಿಯದ ಹೊರತು. ಹಾಗಾಗಿ ನಾನು ನಿಮಗೇನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಈಸಿ ವೇನಲ್ಲಿ ಏನು ಮಾಡ್ತಾ ಹೋಗಬೇಕು, ಕಲಿತಾ ಬರಬೇಕು. ಅಂಡರ್ಸ್ಟೂಡ್? ಓಕೆ, ಸೊ ಕಲಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಕಾಂಪಿಟೇಷನಲ್ಲೇ ಇರಬಾರ್ದು, ಗೊತ್ತಿರಲಿ. ನಿನಗೆ ಹಣ್ಣು ಬೇಕು, ಹಲಸಿನ ಹಣ್ಣು ಬೇಕು, ಅಂಟು ಬೇಡ ಅಂದರೆ ಹೆಂಗಪ್ಪ ಜಾಣ, ಏನು ಅಂತ ಹೇಳಿದ್ರೆ ಚೆನ್ನಾಗಿ ಓದಬೇಕು. ಓಕೆ, ಅದರಲ್ಲಿ ಒಂದು ಪಿ ಸಿನೂ ಸಹಿತ 100% ಎಕ್ಸ್ಪೆಕ್ಟ್ ಮಾಡುತ್ತೆ, ಗೊತ್ತಿರಲಿ. ಅರ್ಥ ಆಯಿತು? ಸೊ ನೀವು 100% ಎಕ್ಸ್ಪೆಕ್ಟ್ ಮಾಡಿದೆ, ಅಥವಾ ನೀವು ಏನೇ ಬೇಡಪ್ಪ ನೋಡೋಣ, ಓಕೆ ಯಾವುದೇ ಕಾರಣಕ್ಕೂ ನೀವು ಇಂಥ ಮನಸ್ಥಿತಿಯನ್ನು ದಯಮಾಡಿ ಇಟ್ಕೋಬೇಡಿ. ಓಕೆ, ನೆಕ್ಸ್ಟ್ ಉಷ್ಣ ವರ್ಗಾವಣೆ ಕ್ರಿಯೆಗಳು. ಉಷ್ಣ ವರ್ಗಾವಣೆ ಕ್ರಿಯೆಗಳು ಅಂತೇಳಿ ಬಂದಾಗ ಮೂರು ಕಡೆ ಕಾನ್ಸೆಪ್ಟನ್ನು ನೋಡ್ತೀವಿ. ಉಷ್ಣವಹನ, ಎರಡನೇದು ಉಷ್ಣ ಸಂವಹನ, ಮೂರನೇದು ವಿಕಿರಣ, ರೇಡಿಯೇಷನ್, ಕನ್ವೆಕ್ಷನ್, ಕಂಡಕ್ಷನ್. ಗೊತ್ತಿರಲಿ, ಉಷ್ಣವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅಣುಗಳ ಚಲನೆ ಇಲ್ಲದೆ ವರ್ಗಾವಣೆ ಆಗುವುದನ್ನು ಉಷ್ಣವಹನ ಅಂತ ಕರಿತೀವಿ. ಓಕೆ, ಘನಲೋಹಿತ ವಸ್ತುಗಳಲ್ಲಿ ಈ ಕ್ರಿಯೆ ನಡೆಯುತ್ತೆ. ಘನಲೋಹಿತ ವಸ್ತುಗಳು ನಮಗೆ ಗೊತ್ತಿದೆ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಹಿತ್ತಾಳೆ, ಇಂಥ ಘನಲೋಹಿತ ವಸ್ತುಗಳಲ್ಲಿ ಮಾತ್ರ ಏನಾಗಿರುತ್ತೆ, ಈ ಕ್ರಿಯೆ ನಡೆಯುತ್ತೆ.
ಮಾಧ್ಯಮ ಅತಿ ಹೆಚ್ಚಾಗಿರೋದ್ರಿಂದ ಟೈಟ್ಲಿ ಪ್ಯಾಕ್ಡ್ ಆಗಿರೋದ್ರಿಂದ ಏನಾಗಿರುತ್ತೆ ಬಹಳ ನಿಧಾನಗತಿಯಲ್ಲಿ ಉಷ್ಣ ವರ್ಗಾವಣೆ ಆಗುತ್ತೆ ಆಯ್ತಾ ಸೋ ನೆಕ್ಸ್ಟ್ ಉಷ್ಣ ಸಂವಹನ ಅಂತ ಹೇಳಿದಾಗ ಉಷ್ಣವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅಣುಗಳ ಚಲನೆಯಿಂದ ವರ್ಗಾವಣೆ ಆಗುತ್ತೆ ಸಾಮಾನ್ಯವಾಗಿ ಅಣುಗಳ ಚಲನೆ ಅಂತ ಹೇಳಿದಾಗ ನೀರು ಕಾಯಿಸ್ತಾ ಇದ್ದೀವಿ ಓಕೆ ನೀರು ಕಾಯಿಸಬೇಕಾದ್ರೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನೀರು ಕಾಯಿಸುವಾಗ ನೀರನ್ನು ಕಾಯ್ತದೆ ಆದರೆ ನೀವು ಆ ಡಬ್ಬಗಳಲ್ಲಿ ನೀವು ಗಮನಿಸೋದಾಯಿತು ಅಂದರೆ ನಾವು ಇಟ್ಟ ತಕ್ಷಣ ನೀರು ಕಣಗಳು ನೀರಿನ ಕಣಗಳು ಇಲ್ಲಿಂದ ಇಲ್ಲಿಂದ ಏನಾಗ್ತವೆ ಚಲಿಸಲು ಪ್ರಾರಂಭಿಸ್ತವೆ ಎಕ್ಸಾಕ್ಟಾಗಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಅಣುಗಳ ಚಲನೆಯಿಂದ ಈ ಕ್ರಿಯೆ ಜರುಗುತ್ತದೆ ಅಣುಗಳ ಚಲನೆಯಿಂದ ಈ ಕ್ರಿಯೆ ಜರುಗುತ್ತದೆ ಗೊತ್ತಿರಲಿ ಓಕೆ ಅಣುಗಳ ಚಲನೆಯಿಂದ ಮಾತ್ರ ಈ ಕ್ರಿಯೆಯನ್ನು ನಾವು ನೋಟಿಸ್ ಮಾಡುವಂಥದ್ದು ಇದಾದ ನಂತರ ನಾವು ನೋಟಿಸ್ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಅದು ಹೇಗೆ ಅಣುಗಳ ಚಲನೆಯಿಂದ ಆಗಿರೋದ್ರಿಂದ ದ್ರವರೂಪದಲ್ಲೂ ನಡೆಯುತ್ತೆ ಒಂದು ವೇಳೆ ಇದನ್ನು 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಚೆನ್ನಾಗಿ ಕಾಯಿಸ್ಬಿಟ್ರಿ ಅಂತ ಹೇಳಿದ್ರೆ ಏನಾಗಿರುತ್ತೆ ಹಬೆಯ ರೂಪದಲ್ಲಿರ್ತಕ್ಕಂಥವುಗಳಲ್ಲೂ ಕೆಲಸ ನಡೆಯುತ್ತೆ ಹಾಗಾಗಿ ಪ್ರೆಷರ್ ಕುಕ್ಕರ್ನ ಕೆಲಸ ಸಾಮಾನ್ಯವಾಗಿ ಏನಾಗಿರುತ್ತೆ ಉಷ್ಣ ಸಂವಹನ ಕ್ರಿಯೆ ಆಗಿರುತ್ತೆ ಸ್ಟೀಮ್ ಇಂಜಿನ್ ಹಬೆಯಂತ್ರ ಬರ್ತದಲ್ಲ ಓಕೆ ಹೀಗೆ ನಾವು ನೋಟಿಸ್ ಮಾಡ್ತೀವಿ ನೀರು ಕಾಯಿಸುವಂಥದ್ದು ಬರುತ್ತೆ ಹಬೆಯಿಂದ ನಾವು ಕೆಲಸ ಮಾಡಿಸ್ತೀವಿ ಓಕೆ ಸೊ ವಿಕಿರಣ ಅಂತೇಳಿ ಬಂದಾಗ ಏನಾಗಿರುತ್ತೆ ವಿಕಿರಣ ಅಂತೇಳಿ ಬಂದಾಗ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಉಷ್ಣ ವರ್ಗಾವಣೆ ನಡೀತಕ್ಕಂಥದ್ದು ಮಾಧ್ಯಮದ ಅವಶ್ಯಕತೆ ಇಲ್ಲದೆ ನೋಡಿ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಉಷ್ಣ ವರ್ಗಾವಣೆ ನಡೀತದೆ ಸಾಮಾನ್ಯವಾಗಿ ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂದ್ಬಿಟ್ರಿ ಅಂದರೆ ಏನೆಲ್ಲ ಆಗಬಹುದು ಏನೇನೆಲ್ಲ ನಾವು ನೋಟಿಸ್ ಮಾಡ್ತವೆ ಓಕೆ ಸಾಮಾನ್ಯವಾಗಿ ಉಷ್ಣ ವರ್ಗಾವಣೆ ಅಂತ ಹೇಳಿದಾಗ ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪುವುದು ಹೌದು ಭೂಮಿಯನ್ನು ತಲುಪುವಂಥದ್ದು ಕ್ರಿಯೆಯನ್ನು ನಾವು ನೋಟಿಸ್ ಮಾಡ್ತೀವಿ ಸೊ ಇದಾದ ನಂತರ ನಾವು ಇನ್ನೊಂದು ಕಡೆ ಗಮನಿಸ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ಪಾತ್ರೆ ಚೆನ್ನಾಗಿ ಕಾದ ಪಾತ್ರೆ ಹತ್ತಿರ ನಿಂತಾಗ ನಮಗೆ ಉಷ್ಣ ವರ್ಗಾವಣೆ ಆಗ್ತಾ ಹೋಗುತ್ತೆ ಹೌದಾ ಉಷ್ಣ ನಿಧಾನಕ್ಕೆ ಏನಾಗಿರುತ್ತೆ ನಮ್ಮ ಕಡೆಗೆ ದವಸ್ತ ಬರ್ತಕ್ಕಂಥದ್ದು ಸೊ ಇದಾದ ನಂತರ ಇವು ಮೂರರಲ್ಲಿ ಇಸ್ತ್ರಿ ಪೆಟ್ಟಿಗೆ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಉಷ್ಣ ವಹನಕ್ಕೆ ಬರುತ್ತೆ ಹೌದಾ ವಾಟರ್ ಹೀಟರ್ ಅಂತೇಳಿ ಬಂದಾಗ ಉಷ್ಣ ಸಂವಹನಕ್ಕೆ ಬರುತ್ತೆ ಬೆಂಕಿ ಕಾಯಿಸುವುದು ವಿಕಿರಣಕ್ಕೆ ಬರುತ್ತೆ ಹೌದು ತಾನೆ ಬೆಂಕಿ ಕಾಯಿಸು ವಿಕಿರಣದಿಂದ ಆಗ್ತಕ್ಕಂಥದ್ದು ನಂತರ ಉಷ್ಣ ವಹನ ಅಂತೇಳಿ ಬಂದಾಗ ಎಲೆಕ್ಟ್ರಿಕ್ ಸ್ಟೌವ್ ಬರ್ತದೆ ಗೊತ್ತಿರಲಿ ಎಲೆಕ್ಟ್ರಿಕ್ ಸ್ಟೌವ್ನು ಸಹಿತ ಇದಕ್ಕೆ ಹೇಳ್ಬೋದು ಓಕೆ ವಾಟರ್ ಗೀಸರ್ ಉಷ್ಣ ಸಂವಹನಕ್ಕೆ ಬರುತ್ತೆ ವಾಟರ್ ಗೀಸರ್ ಹೌದಾ ನಂತರ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಲ್ಲಿ ಕೆಲಸ ಆಗ್ತಕ್ಕಂಥದ್ದು ಉಷ್ಣ ಸಂವಹನ ಕ್ರಿಯೆ ಇಟ್ ಈಸ್ ನಥಿಂಗ್ ಬಟ್ ಹಬೆ ಅಂತ ಕರಿತೀವಿ ಹಬೆ ಮೂಲಕ ಏನಾಗಿರುತ್ತೆ ಈ ಕೆಲಸಗಳೆಲ್ಲವೂ ನಡೀತಾ ಹೋಗುತ್ತೆ ಅಂಡರ್ಸ್ಟೋಡ್ ಸೊ ಹೀಗೆ ನಾವು ನೋಟಿಸ್ ಮಾಡ್ತಕ್ಕಂಥದ್ದು ಪ್ರಿಯ ವಿದ್ಯಾರ್ಥಿಗಳೇ ಏನು ಅಂದರೆ ಉಷ್ಣದಲ್ಲಿ ಏನಾಗಿರುತ್ತೆ ಕಡಿಮೆ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ನಿಮಗೆ ಕಂಪಲ್ಸರಿ ಇರುತ್ತೆ 100% ಓಕೆ ಒಂದು ಪ್ರಾಬ್ಲಮ್ ಮಾತ್ರ ನೋಟಿಸ್ ಮಾಡಲೇಬೇಕು ನೀವು ಓಕೆ ನೋಟಿಸ್ ಮಾಡೋದ ಹೊರತು ಓಕೆ ಹಾಗಾಗಿ ನಾನು ನಿಮಗೆ ಅಡ್ವೈಸ್ ಮಾಡೋದೇನು ಅಂದರೆ ಪ್ರಾಬ್ಲಮ್ಸ್ ಇದ್ದ ಕಡೆಗೆ ಸ್ವಲ್ಪ ಹೆಚ್ಚು ಒತ್ತು ಕೊಡಿ ನಂತರ ಸ್ವಲ್ಪ ಟೆಕ್ನಿಕ್ಕಾಗಿ ಯೋಚನೆ ಮಾಡುವಂಥ ಟಾಪಿಕ್ಸ್ ಮೇಲೆ ಸ್ವಲ್ಪ ಹೆಚ್ಚು ಒತ್ತು ಕೊಡಿ ಇಷ್ಟರಲ್ಲೇ ಫಿಸಿಕ್ಸ್ ಮುಗಿಯುತ್ತೆ ನೆಕ್ಸ್ಟು ಕೆಮಿಸ್ಟ್ರಿ ಆರಂಭಗೊಳಿಸ್ತೀನಿ ಓಕೆ ಆರಂಭ ಆದ ನಂತರ ನಾವು ಒಂದೊಂದಾಗಿ ಗಮನಿಸ್ತಾ ಬರೋಣ ಅಂತೆ 100% ಓಕೆ ಸೊ ಕೆಮಿಸ್ಟ್ರಿ ಯಾವ ರೀತಿ ಸ್ಟಡಿ ಮಾಡೋದು ಏನು ನೋಡ್ತಾ ಹೋಗೋಣ ಓಕೆ ವಿ ಆರ್ ಸೋ ಎಕ್ಸೈಟಿಂಗ್ ಹೌದಾ ಸೊ ನಾವೆಲ್ಲರೂ ಏನು ಅಂತ ಹೇಳಿದ್ರೆ ಒಟ್ಟುಗೂಡಿ ಓಕೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಸ್ಕೊಳ್ತಾ ಹೋಗೋಣ ಒಂದೊಂದಾಗಿ ಗಮನಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವತ್ತು ಏನೇನು ನೋಡಿದ್ವಿ ಓಕೆ ಒಮ್ಮೆ ಹಾಗೆ ಜಲಕ್ಕನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಏನೇನನ್ನು ನೋಡಿದ್ವಿ ಅಂತೇಳಿ ಓಕೆ ಪ್ರಾಬ್ಲಮ್ಸ್ಗಳನ್ನು ಅಧ್ಯಯನವನ್ನು ಮಾಡಿದ್ವಿ ಹೌದಾ ಪ್ರಾಬ್ಲಮ್ಸ್ಗಳ ಅಧ್ಯಯನದಲ್ಲಿ ನಾವು ನೋಡ್ತೀವಿ ಅಂದರೆ ಪ್ರಾಬ್ಲಮ್ಸ್ ಅಂತೇಳಿ ಬಂದಾಗ ಬಾಡಮಸ್ ರೂಲ್ ಅಥವಾ ಬದಮಾಸ್ ರೂಲ್ ಅಂತೀವಿ ಓಕೆ ಬಾಡಮಸ್ ರೂಲ್ ಇವತ್ತು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಓಕೆ ಸೊ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಹಾಗಾಗಿ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಓಕೆ ಸೊ ಇದರ ಆಧಾರದ ಮೇಲೆ ಕೆಲ್ವಿನ್ನನ್ನು ನೋಡಿದ್ವಿ 273 ಹೌದಾ ಡಿಗ್ರಿ ಸೆಲ್ಸಿಯಸ್ ನೋಡಿದ್ವಿ ಕೆಲ್ವಿನ್ -273 ಅಂಥೇಳಿ ಇನ್ನೊಂದು ನೋಡ್ತಾ ಬಂದ್ವಿ ಡಿಗ್ರಿ ಫ್ಯಾರನೆಟ್ ಇಸ್ ಈಕ್ವಲ್ ಟು 9/5 ಓಕೆ 9/5 ಡಿಗ್ರಿ ಸೆಲ್ಸಿಯಸ್ +32 ನೋಡ್ತಾ ಬರ್ತೀವಿ ಸೊ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 ಡಿಗ್ರಿ ಫ್ಯಾರನೈಟ್ -32 ಅಂತ ನೋಡಿದ್ವಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನು ಸೊ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದಂತಹ ಖುಷಿ ನನ್ನಲ್ಲಿದೆ ಓಕೆ ನಿಮ್ಮಲ್ಲಿ ಇನ್ನೂ ಡೌಟ್ಸ್ ಇದ್ದರೆ ದಯಮಾಡಿ
ओके 7204 35 9 7 8 ನಂತರ ನನ್ನ ಟೆಲಿಗ್ರಾಮ್ ಲಿಂಕ್ನ ಫಾಲೋ ಅಪ್ ಮಾಡ್ತೀರಿ ಅಂದರೆ ಎನ್ ಎಂ ಕೆ ಎ ಎಸ್ ಕೆಲವರಿಗೆಲ್ಲ ಒಂದು ಡೌಟ್ ಇದೆ ಏನು ಅಂದರೆ ಸರ್ ಓಲ್ಡ್ ವಿಡಿಯೋಸು ಸಿಗಲ್ಲ ದಯಮಾಡಿ ನಮ್ಮನ್ನು ಕ್ಷಮಿಸಬೇಕು ಏನು ಅಂತ ಹೇಳಿದ್ರೆ ಇದನ್ನು ಅಲರ್ಟ್ಗೋಸ್ಕರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಿನ್ನ ಅಲರ್ಟ್ನೆಸ್ಗೋಸ್ಕರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ನೀವು ಅದನ್ನು ಸೇವ್ ಮಾಡ್ಕೊಳ್ತಿರೋ ಅಥವಾ ಏನು ಮಾಡ್ತಿರೋ ಚಾಯ್ಸ್ ಇಸ್ ಯುವರ್ಸ್ ಬಟ್ ಏನು ಅಂತ ಹೇಳಿದ್ರೆ ಇವತ್ತು ರಾತ್ರಿ 12 ಗಂಟೆವರೆಗೂ ಮಾತ್ರ ಅದು ವಿಡಿಯೋ ಇರುತ್ತೆ ನೆನ್ನೆದು ಸಿಗಲ್ಲ ಮೊನ್ನೆದು ಸಿಗಲ್ಲ ಎಲ್ಲ ಅರೈಸ್ ಆಗಿ ಹೊರಟೋಗಿರುತ್ತೆ ಓಕೆ ಇನ್ನು ಯಾರ್ಯಾರಿಗೆ ಹೆಚ್ಚಿನ ಓಕೆ ಇದು ಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಒಳಗೆ ಬೇಕು ಅಂತ ಹೇಳಿದ್ರೆ ನನ್ನನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ನಾನು ಆಗ್ತಾ ಹೋಗಿದ್ದೀನಿ ಯಾವ್ಯಾವ ಮೆಟೀರಿಯಲು ಕೆ ಎಸ್ಸಿಗೆ ಮತ್ತು ಪಿ ಎಸ್ ಐಗೆ ಓದಬೇಕು ಅನ್ನೋದನ್ನು ತುಂಬ ಓಕೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಆಯ್ಕೆ ಮಾಡಿ ನಮ್ಮ ಟೀಚರ್ಸ್ಗಳನ್ನೆಲ್ಲ ಕನ್ಸಲ್ಟ್ ಮಾಡಿ ಅದನ್ನು ಆಯ್ಕೆ ಮಾಡಿಕೊಟ್ಟಿದ್ದೀನಿ. ನಂತರ ಇನ್ನೂ ಯಾರಿಗೆ ಸರ್ ನನಗೆ ಕ್ವಶನ್ ಬ್ಯಾಂಕ್ ಸಿಗ್ತಾ ಇಲ್ಲ ಓಕೆ ಕ್ವಶನ್ ಬ್ಯಾಂಕ್ಗಳು ಚೆನ್ನಾಗಿರೋದು ಯಾವುದು ಅಂತ ಹೇಳಿದಾಗ ಯು ಕ್ಯಾನ್ ಅಪ್ರೋಚ್ ಮೀ. ಡೆಫಿನೆಟ್ಲಿ ನಾನು ಒಂದು ಬುಕ್ ಶಾಪ್ನ ವೆರಿ ಫೇಮಸ್ ಬುಕ್ ಶಾಪನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ನೀವು ಬೇರೆ ಇರೋದನ್ನು ಓಕೆ ಅವರು ಅಡ್ವೈಸ್ ಮಾಡ್ತಾರೆ, ನೀವು ಅದನ್ನು ಸುಲಭವಾಗಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.